सुनु हूँ सत्यवती हृदय नंदनो व्यासः यस्य आस्य कमल गलितं वांग्मयम् अमृतं जगत् पिबति भुजग भोगाभम् उद्यम्य हृदयम् निजभुजं दक्षिणं लक्षणाढ्यं ललित मुद्रिक्त विज्ञान मुद्रम भज भज अनंतमित्यालपंतम प्रणतवान् प्राणिनां प्राणभूतम् प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परम नाथम अप्रेक्षमानान् भुवनमान्येन च अन्येन दोष्णा भवतु भीर्मा इति नस्सान्त्वयन्तम् प्रणतवान् प्राणिनां प्राणभूतम् प्रणतिभिः प्रीणये पूर्णबोधम् नन्न अध्यात्म बंधुगळे नरनारायणर अवतारवन्न हेळुवाग मूर्तिः सर्वगुणोत्पत्ति नरनारायणौ ऋषि अंत आ नरनारायणरु एंथवरु अन्नोदक्के ओंदु शब्द हाकिद्दारे ಸರ್ವಗುಣೋತ್ಪತ್ತಿ ಅಂತ ಎಲ್ಲ ಗುಣಗಳ ಅಭಿವ್ಯಕ್ತಿ ಸ್ಥಾನ ಅಂತ ಎಲ್ಲ ಗುಣಗಳು ಎಲ್ಲಿ ಅಭಿವ್ಯಕ್ತ ಆಗೋದು ಭಗವಂತನಲ್ಲಿ ಮಾತ್ರ ಅದರಿಂದ ಎಲ್ಲ ಗುಣಗಳು ಎಲ್ಲಿ ಅಭಿವ್ಯಕ್ತ ಆಗ್ತಾವೋ ಅಂತ ಭಗವಂತನೇ ನಾರಾಯಣನಾಗಿ ಬಂದ ನರನಲ್ಲಿ ಆವಿಷ್ಟನಾಗಿ ಬಂದ ಆಗ ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡಿದರು ಬ್ರಹ್ಮಾದಯ ಸರ್ವೇ ಆವಾಗ ಅವರು ಸ್ತೋತ್ರ ಮಾಡಿದ್ದು ಅಭಿಷ್ಟವ ಏನದು ಅವರು ಸ್ತೋತ್ರ ಮಾಡಿದ್ದು ಏನು ಅನ್ನೋದನ್ನು ಎರಡು ಶ್ಲೋಕದಲ್ಲಿ ಭಾಗವತ ಹೇಳುತ್ತೆ ಒಂದು ಪುರಾಣದ ಶ್ಲೋಕಗಳು ಹೇಗಿರುತ್ತವೆ ಅಂದರೆ ಅದೊಂದು ವಿಚಿತ್ರ ಪುರಾಣದ ಶೈಲಿ ಅಂತ ಅದನ್ನು ನೀವು ಹಾಗೆ ಅರ್ಥ ಮಾಡಿದ್ರೂ ಆಗುತ್ತೆ ಹೀಗೆ ಅರ್ಥ ಮಾಡಿದ್ರೂ ಆಗುತ್ತೆ ಯಾವ ರೀತಿ ಅರ್ಥ ಮಾಡಿದರೂ ತೆರೆಗೊಳ್ಳುವಂಥ ರೀತಿಯಿಂದ ಒಂದು ರೀತಿ ದಂಡೆಯ ಮೇಲೆ ದೀಪ ಇಡೋದು ಅಂತ ಹೇಳ್ತೇವಲ್ಲ ಹಾಗೆ ಆ ದೀಪ ಈಚೆಗೂ ಆಗುತ್ತೆ ಆಚೆಗೂ ಆಗುತ್ತೆ ಈ ಯಾವ ಪಕ್ಷದವರು ತಮಗೆ ಬೇಕಾದಾಗ ಅರ್ಥ ಹಚ್ಚಬಹುದು ಆ ಥರ ಇರುತ್ತೆ ಪುರಾಣದ ಶ್ಲೋಕಗಳು ಪ್ರತಿಯೊಬ್ಬರು ಇದು ನಮ್ಮದೇ ಅರ್ಥ ಇದರಲ್ಲಿ ನಮ್ಮ ಪಕ್ಷದ್ದೇ ಶ್ಲೋಕ ಇದು ಅಂತ ಈ ಪಕ್ಷದವರು ಹೇಳೋದು ವಿರೋಧ ಪಕ್ಷದವರು ನಮಗೆ ಬೇಕಾದ ಹಾಗೆ ಇದೆ ಅಂತ ಇಬ್ಬರಿಗೂ ಬೇಕಾದಂತೆ ಇಂಟರ್ಪ್ರೆಟ್ ಮಾಡಲಿಕ್ಕೆ ಬರುವಂತೆ ಸ್ತೋತ್ರಗಳು ಇರುತ್ತವೆ ವಚನಗಳು ಬೇರೆ ಬೇರೆ ಸಂದರ್ಭ ಅದು ಪುರಾಣದ ಶೈಲಿ ಅದು ಯಾಕೆ ಹಾಗೆ ಪುರಾಣದಲ್ಲಿ ಬರೀತಾರೆ ಅನ್ನೋದಕ್ಕೆ ಶಾಸ್ತ್ರಕಾರರು ಒಂದು ಮಾತು ಹೇಳ್ತಾರೆ ಏನು ಅಂದರೆ ಯಾವ ಪುರಾಣವೂ ಕೂಡ ಪುರಾಣ ಮಾತ್ರ ಅಲ್ಲ ವೇದಗಳು ಕೂಡ ಸತ್ಯವನ್ನು ಇದಮಿತ್ತಂತ ಕರಾರುವಾಕ್ಕಾಗಿ ತೀರ್ಮಾನ ರೂಪವಾಗಿ ನಮ್ಮ ಮುಂದೆ ಇಡೋದಿಲ್ಲ ಯಾಕೆಂದರೆ ನೀವೇ ಮನನದಿಂದ ಸಾಧನದಿಂದ ಸತ್ಯವನ್ನು ತಿಳ್ಕೊಳ್ಳಿ ಅಂತ ನಾವು ಯಾಕೆ ಸ್ಟೇಟ್ಮೆಂಟ್ ಕೊಡಬೇಕು ಇದು ಸತ್ಯ ಅಂತ ಕೊನೆಯ ತೀರ್ಮಾನ ನಾವು ಯಾಕೆ ಹೇಳಬೇಕು ನಿಮಗೇನು ಕೆಲಸವೇ ಇಲ್ವಾ ಹಾಗಾದರೆ ಅದನ್ನು ಓದಿ ಸತ್ಯ ತಿಳ್ಕೊಳ್ಳೋದು ಪ್ರತಿಯೊಬ್ಬನೂ ತಾನು ಸಾಧನೆಯಿಂದ ಸತ್ಯವನ್ನು ತಿಳ್ಕೋಬೇಕು ಆದ್ದರಿಂದ ಪುರಾಣ ನೋಡಿದರೆ ಹಾಗೂ ಇರಬಹುದು ಸತ್ಯ ಹೀಗೂ ಇರಬಹುದು ಅಂತ ಆ ಎರಡರಲ್ಲಿ ನಿಜವಾದ ಸತ್ಯದ ಪಥ ಯಾವುದು ಅನ್ನೋದನ್ನು ಸಾಧಕ ಸಾಧನೆಯಿಂದ ತಿಳ್ಕೋಬೇಕು ಇದು ಅದರಿಂದ ಅವರು ಹೇಳ್ತಾರೆ ಸಜ್ಜನರ ಸಾಧನೆಗೆ ಪೂರಕವಾದ ಮಾತುಗಳನ್ನು ಹೇಳ್ತಾರೆ ಮತ್ತು ಅದರಿಂದ ಬೇರೊಂದು ಅರ್ಥ ಬರುವಾಗ ಕಟ್ಟರಿಂದ ದುರ್ಜನರಿಗೆ ಮೋಹವೂ ಬರಲಿ ಅನ್ನೋದು ಯಾರು ಅಯೋಗ್ಯರೋ ಅವರಿಗೆ ಮೋಹವೇ ಬರಲಿ ತಪ್ಪರ್ಥವನ್ನೇ ತಿಳ್ಕೊಳ್ಳಿ ಅದು ನಮ್ಮ ಉದ್ದೇಶವೇ ಅಂತ ಜ್ಞಾನ ಕೊಡುವವನು ಭಗವಂತನೇ ಅಜ್ಞಾನ ಕೊಡುವವನು ಭಗವಂತನೇ ಅಲ್ವಾ ಆದ್ದರಿಂದ ಅದರಲ್ಲಿ ಜ್ಞಾನವೂ ಸಿಗಬೇಕು ಅಜ್ಞಾನವೂ ಸಿಗಬೇಕು ಹಾಗೆಯೇ ಅದರ ಸಂದಿಗ್ಧವಾದ ಕುರಾನ್ನಲ್ಲೊಂದು ಮಾತಿದೆ There are also sentences that are susceptible of different interpretations. Antha sentences you. Purana dalli. Andre idu nan yake Quran annu quote madide andre ella adhyatma granthagalallo ee style ide anta. Purana galalli matra alla. Avaru helutare Quran nalli kuda susceptible of different interpretations. Hagu artha madabodu hige artha madabodu antakantha matugalu thumba ive. ಅದು ನಿಜವಾದಂತಹ ಅಧ್ಯಾತ್ಮದ ಅರ್ಥ ಏನು ಅಂತ ನಾವು ಕಷ್ಟಪಟ್ಟು ತಿಳ್ಕೋಬೇಕು ಅಂತ ತಮ್ಮ ಕುರಾನ್ ಬಗ್ಗೆ ಅವರು ಹೇಳ್ಕೋತಾರೆ ನೀವು ಬೈಬಲ್ಗೆ ಹೋದರೆ ಬೈಬಲ್ನಲ್ಲಿ ಇದೇ ಹೇಳ್ತಾರೆ ಅವರು ಕೆಬಾಲ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಅವರು
ಹೆಬಾಲ ಅಂದ್ರೆ ಬೈಬಲಿನ ಗೂಢಾರ್ಥ ಮೇಲೆ ನೋಟಕ್ಕೆ ಕಾಣುವ ಅರ್ಥ ಒಂದು ಆಮೇಲೆ ಕ್ಯಾಬಲಿಸ್ಟಿಕ್ ಇಂಟರ್ಪ್ರಿಟೇಷನ್ ಅದರ ಅಂತರಂಗದ ಗೂಢಾರ್ಥ ಬೇರೆ ಪುರಾಣಗಳದ್ದು ಇದೇ ತರ ಹಾಗಾಗಿ ಎಲ್ಲ ಧರ್ಮದವರು ಹೇಳ್ತಾರೆ ನಮ್ಮ ಧರ್ಮ ಗ್ರಂಥಕ್ಕೆ ಮೇಲೆ ತೋರುವ ಅರ್ಥ ಅಷ್ಟೇ ಅಲ್ಲ ಅದರ ಒಳಗೊಂದು ಅರ್ಥ ಇದೆ ಆ ಒಳಗೆ ನಾವು ಪ್ರವೇಶ ಮಾಡದೇ ಇದ್ದರೆ ಹೊರಗಿಂದ ಹೊರಗೆ ರಿಂಗ್ ರೋಡ್ನಲ್ಲಿ ಬೆಂಗಳೂರಿಗೆ ಬಂದು ಹೋದ ಹಾಗೆ ಬೆಂಗಳೂರು ಏನೊಂದು ಗೊತ್ತೇ ಆಗೋಲ್ಲ ಆ ಥರ ಆಗುತ್ತೆ ಪುರಾಣ ಓದಿವು ಏನೂ ತಿಳಿಯೋಲ್ಲ ಅದು ಏನು ಸ್ತೋತ್ರ ಅದು ನೋಡಿ ಅಂತಾರೆ ಯೋ ಮಾಯೆಯ ವಿರಚಿತಂ ನಿಜಯಾತ್ಮನೀದಂ ಖೇ ರೂಪಭೇದಮಿವ ತತ್ ಪ್ರತಿಚಕ್ಷಣಾಯ ಏತೇನ ಧರ್ಮ ಸದನೆ ನಿಜಮೂರ್ತಿನಾದ್ಯ ಪ್ರಾದುಶ್ಚಕಾರ ಪುರುಷಾಯ ನಮಃ ಪರಸ್ಮೈ ನಮಃ ಪರಸ್ಮೈ ಅಂಥ ಪುರುಷಾಯ ನಮಃ ಪರಸ್ಮೈ ಇದು ನಾರಾಯಣನ ಅವತಾರ ಆದಾಗ ದೇವತೆಗಳು ಹೇಳಿದಂಥ ಮಂತ್ರ ಸ್ತೋತ್ರ ಅಂತ ಭಾಗವತದಲ್ಲಿ ವ್ಯಾಸರು ದಾಖ ಪುರುಷಾಯ ಪರಸ್ಮೈ ಪುರುಷಾಯ ನಮಃ ಪರಮ ಪುರುಷನಿಗೆ ನಾರಾಯಣ ರೂಪದಿಂದ ನಾರಾಯಣ ಅಂತಂದ್ರೆ ನಾರಾಯಣ ಅಲ್ಲ ಮೂಲ ರೂಪದ ನಾರಾಯಣ ಅಲ್ಲ ಅವತಾರದ ನಾರಾಯಣ ಇಲ್ಲಿ ಬದರಿಯಲ್ಲಿ ಧರ್ಮಪುತ್ರನಾಗಿ ಮೂರ್ತಿಯಲ್ಲಿ ಮಗನಾಗಿ ಅವತರಿಸಿದ ಹರಿ ಕೃಷ್ಣ ನರ ನಾರಾಯಣ ಈ ನಾಲ್ಕು ರೂಪಗಳಿಂದ ಅಣ್ಣ ತಮ್ಮಂದಿರಾಗಿ ಅವತರಿಸಿದ ನಾರಾಯಣ ರೂಪಿಯಾದ ಭಗವಂತನಿಗೆ ಪರಮ ಪುರುಷನಿಗೆ ನಮಸ್ಕಾರ ಪುರುಷಾಯ ನಮಃ ಪರಸ್ಮೈ ಯಾರು ಏನು ಯೋ ಮಾಯೆಯ ವಿರಚಿತಂ ನಿಜಯ ಆತ್ಮನೀನಂ ಈ ಜಗತ್ತು ಯಾರ ಮಾಯೆಯಿಂದ ಸೃಷ್ಟಿಯಾಗಿದೆಯೋ ಅಂಥ ಪರಮ ಪುರುಷ ಅಂತ ಈ ಯಾರ ಮಾಯೆಯಿಂದ ಸೃಷ್ಟಿಯಾಗುವುದು ಅಂದ್ರೆ ಏನು ಮಾಯೆ ಅಂದ್ರೆ ಏನು ನೋಡಿ ಇದೆಲ್ಲ ಗೊಂದಲಗೆಡಿಸುವ ಶಬ್ದಗಳು ನಿಜಯ ಮಾಯೆಯ ಯಾರು ತನ್ನ ಮಾಯೆಯಿಂದ ನಿಜಯ ಮಾಯೆಯ ತನ್ನ ಮಾಯೆಯಿಂದ ತನ್ನಲ್ಲಿಯೇ ಈ ಪ್ರಪಂಚವನ್ನು ಆತ್ಮನಿ ತನ್ನ ಮಾಯೆಯಿಂದ ತನ್ನಲ್ಲಿಯೇ ಯಾರು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದನೋ ಅಂಥ ಪರಮ ಪುರುಷ ಅಂತ ತನ್ನ ಮಾಯೆಯಿಂದ ತನ್ನಲ್ಲಿಯೇ ಜಗತ್ತನ್ನು ಸೃಷ್ಟಿ ಮಾಡುವುದು ಅಂದರೆ ಏನು ಅದು ಯಾರ್ಯಾರಿಗೆ ಏನೇನು ತಲೆಯ ಒಳಗೆ ಹುಳ ಹೊಕ್ಕಿದೆಯೋ ಅವರವರಿಗೆ ಹಾಗಾಗಿ ಅರ್ಥ ಆಗ್ತಾ ಹೋಗುತ್ತೆ ತನ್ನಲ್ಲಿಯೇ ಪ್ರಪಂಚವನ್ನು ಸೃಷ್ಟಿ ಮಾಡುವುದು ಅಂತಂದ್ರೆ ಹಾಗಾದರೆ ಒಬ್ಬರಿಗೆ ಖಂಡಿತ ಓ ಪ್ರಪಂಚ ಇಲ್ಲೇ ಇಲ್ಲ ಭಗವಂತನಲ್ಲಿಯೇ ನಾವು ಪ್ರಪಂಚವನ್ನು ನೋಡುವುದು ಅಂದ್ರೆ ಭಗವಂತನನ್ನು ಕಂಡು ಭಗವಂತನನ್ನು ಪ್ರಪಂಚ ಅಂತ ಭ್ರಮಿಸೋದು ಭಗವಂತನನ್ನು ಬಿಟ್ಟು ಪ್ರಪಂಚ ಇಲ್ಲೇ ಇಲ್ಲ ಹೀಗೂ ಅರ್ಥ ಮಾಡಬಹುದು ಅಂದ್ರೆ ನಮ್ಮ ಯಾಕೆಂದ್ರೆ ಯಾವತ್ತೂ ಕೂಡ ಒಂದು ವಾಕ್ಯ ನಮಗೆ ಅರ್ಥ ಆಗೋದು ಹಾಗೆ ಹೇಳಿ ಆ ಮಾತು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಅಲ್ವ ನೀವು ಅರ್ಥ ಮಾಡೋದು ನಮ್ಮ ನಂಬಿಕೆ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಾವು ಒಂದು ಮಾತಿಗೆ ಅರ್ಥ ಮಾಡ್ತೇವೆ ಇವಾಗ ಏನು ಪುರಾಣದ ಮಾತು ಬಿಡಿ ನನ್ನ ಮಾತು ನಾನು ಆ ಮಾತನ್ನಾಡುವುದು ನನ್ನ ಅನುಭವದ ಹಿನ್ನೆಲೆಯಲ್ಲಿ ನನ್ನ ಓದಿನ ಹಿನ್ನೆಲೆಯಲ್ಲಿ ನೀವು ಅರ್ಥ ಮಾಡುವುದು ನಿಮ್ಮ ಓದಿನ ಹಿನ್ನೆಲೆಯಲ್ಲಿ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಆದ್ದರಿಂದ ನಾನು ಆಡುವಾಗ ಯಾವ ಅರ್ಥದಲ್ಲಿ ಹೇಳಿದ್ದೇನೋ ಆ ಪೂರ ಅರ್ಥ ನಿಮಗೆ ಆಗಬೇಕಾಗಿಲ್ಲ ಯಾಕೆಂದ್ರೆ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನೀವು ಅದಕ್ಕೆ ಅರ್ಥ ಹಚ್ಚುತ್ತೀರಿ ಆದ್ದರಿಂದ ಒಂದು ಮಾತಿಗೆ ಎಲ್ಲರಿಗೂ ಅನ್ವಯವಾಗುವ ಒಂದು ಖಚಿತವಾದ ಅರ್ಥ ಇಲ್ಲ ಇದು ಭಾಷೆಯ ಸಮಸ್ಯೆ ಆದ್ದರಿಂದ ಮಾಯಾ ಭಗವಂತ ತನ್ನಲ್ಲಿಯೇ ಈ ವಿಶ್ವವನ್ನು ಸೃಷ್ಟಿ ಮಾಡಿದ ಅಂದರೆ ಭಗವಂತನಲ್ಲಿಯೇ ವಿಶ್ವ ಇರೋದು ಅಂದರೆ ಭಗವಂತನ ಬಿಟ್ಟು ಬೇರೆ ವಿಶ್ವ ಇಲ್ಲ ನಾವು ಸುಮ್ಮನೆ ವಿಶ್ವ ಇದೆ ಅಂತ ಭ್ರಮಿಸಿದೆವು ಅಂತ ಆಮೇಲೆ ಹೇಗೆ ಸೃಷ್ಟಿ ಮಾಡಿದ್ದು ಅವನಲ್ಲಿಯೇ ಮಾಯಾ ಅಂದರೆ ನಮ್ಮಲ್ಲಿ ಉಂಟಲ್ಲ ಬರೇ ಕಣ್ಕಟ್ಟು ಅಂತ ಮಾಯಾ ಅನ್ನೋದು ಕಣ್ಕಟ್ಟು ಅನ್ನೋ ಒಂದು ಅರ್ಥ ಇದೆ ಆದ್ದರಿಂದ ಕಣ್ಕಟ್ಟಿನಿಂದ ಸುಮ್ಮನೆ ಕಣ್ಕಟ್ಟೋದು ಮಾಯಾ ನಮಗೆ ತೋರುವುದು ಮಾತ್ರ ಇರುವುದಲ್ಲ ಇರುವುದು ಬೇರೆ ತೋರುವುದು ಬೇರೆ ಇದು ಬರೇ ಇರುವಿಕೆ ಇಲ್ಲವೇ ಇಲ್ಲ ಇದಕ್ಕೆ ಇದರ ತೋರಿಕೆಯೇ ಅದರ ಇರುವಿಕೆ ಹೀಗೆ ಅರ್ಥ ಮಾಡಬಹುದು ಈ ಶ್ಲೋಕಕ್ಕೆ ಯಾಕೆಂದ್ರೆ ಅದಕ್ಕೊಂದು ದೃಷ್ಟಾಂತ ಬೇರೆ ಕೊಡ್ತಾರೆ ಖೇ ರೂಪ ಭೇದ ಇವ ಅಂತ ಖೇ ರೂಪ ಭೇದಮಿವ ಆಕಾಶದಲ್ಲಿ ಈ ಮೋಡಗಳು ತುಂಬಿದಾಗ ಏನೋ ಒಂದು ಬಂಗ್ಲೆ ಹಾಗೆ ಏನೇನೋ ಆಕಾರಗಳು ಅಥವಾ ಒಂದು ಮನುಷ್ಯನ ಮುಖದ ಹಾಗೆ ಏನು ಕಾಣಬಹುದು ಆದರೆ ಅದು ಏನೂ ಅಲ್ಲ ಬರೀ ಮೋಡ ಕಾಣುವುದು ಏನೇನೋ ಆಕಾರಗಳು ಕಾಣುತ್ತೆ ಆಕಾಶದಲ್ಲಿ ಅದರ ಹಾಗೆ ಆಹ ಎಲ್ಲ ಅರ್ಥ ಆಗೋಯ್ತೀಗ ಅಂತ ತಿಳ್ಕೊಂಡ್ಬಿಡ್ತಾರೆ ಅದರ ತಮಾಷೆ ಏನು ಅಂದರೆ ಮಾಯಾ ಅನ್ನುವುದಕ್ಕೆ ಭಗವಂತನ ವಿಷಯದಲ್ಲಿ ಮಾಯಾ ಅನ್ನುವ ಶಬ್ದ ಬಂದಾಗ
ಅದಕ್ಕೆ ಅರ್ಥ ಏನು ಅಂದ್ರೆ ಮೂರು ಅರ್ಥ ಇದೆ. ಸಂಸ್ಕೃತದಲ್ಲಿ ವೈದಿಕ ಡಿಕ್ಷನರಿಯಲ್ಲಿ ಮಾಯಾ ಶಬ್ದಕ್ಕೆ ಮೂರು ಅರ್ಥ ಹೇಳ್ತಾರೆ. ಒಂದು ಮಾಯಾ ವಯುನಂ ಜ್ಞಾನಂ ಅಂತ. ಮಾಯಾ ಅಂದರೆ ವಿಸ್ಡಮ್, ಕಣ್ಕಟ್ಟಲ್ಲ ಜ್ಞಾನ. ಇದು ವೇದಕೋಶ, ವೈದಿಕ ನಿಘಂಟುವಿನಲ್ಲಿ ಮಾಯಾ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ ಇದೆ. ಆಮೇಲೆ ಪುರಾಣ ಕಾಲದ ವೈದಿಕ ನಿಘಂಟಿನಲ್ಲಿ ಮಾಯಾ ಅಂತಂದರೆ ಪ್ರಕೃತಿ ಮೋಹಿನಿ, ಅವಿದ್ಯಾ ಮಹಾಮಾಯಾ ಪ್ರಕೃತಿ ತವ ಇಚ್ಛಾ ಅನಂತಕ. ಮಾಯಾ ಅಂದರೆ ಇಚ್ಛೆ, ವಿಲ್, ಡಿಸೈರ್. ಒಂದು ವಿಸ್ಡಮ್ ಮಾಯಾ ಅಂದರೆ, ಇನ್ನೊಂದು ವಿಲ್ ಮಾಯಾ ಅಂದರೆ ಭಗವಂತನ ಜ್ಞಾನ ಅಥವಾ ಭಗವಂತನ ಇಚ್ಛೆ. ಮೂರನೇ ಮಾಯಾ ಅಂತಂದರೆ ಏನಪ್ಪ, ದೇವರ ಮಾಯೆ ಅದ್ಭುತ ಅಂದರೆ ಮಹಿಮೆ ಅಂತ ಅರ್ಥ. ದೇವರ ಮಾಯೆ ನಮ್ಗೆ ತಿಳಿಯೋಲ್ಲ ಅದು ಅಂದರೆ ಕಣ್ಕಟ್ಟಲ್ಲ, ಯಾಕೆಂದ್ರೆ ದೇವರು ಕಣ್ಕಟ್ಟು ಮಾಡುವ ಐಂದ್ರಜಾಲಿಕ ಅಲ್ಲ. ಎಲ್ಲಿ ದೇವರ ಮಾಯೆ ಅನ್ನೋ ಶಬ್ದ ಬರುತ್ತೆ ಅಲ್ಲಿ ಮಾಯಾ ಅಂತಂದರೆ ಸಾಮರ್ಥ್ಯ, ಮಹಿಮೆ. ದೇವರ ಮಹಿಮೆ, ದೇವರ ಸಾಮರ್ಥ್ಯ ಅದು ನಮಗೆ ಎಟುಕುವಂಥದ್ದಲ್ಲಪ್ಪ, ಅದು ನಮ್ಮ ಮನಸ್ಸು ಗ್ರಹಿಸುವಂಥದ್ದಲ್ಲ. ಅದಕ್ಕಿಂತ ಎತ್ತರದಲ್ಲಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಇದು ನಮ್ಮ ಮನಸ್ಸಿನ ಚಿಂತನೆಗೆ ಎಟುಕದಷ್ಟು ಎತ್ತರವಾದ ವಸ್ತು, ಇದು ಮಾಯಾ. ಹಾಗಾಗಿ ಮಾಯಾ ಅಂತಂದರೆ ಮೂರು ಅರ್ಥ. ನೀವು ಎಲ್ಲ ಕಡೆ ಭಗವಂತನ ಪರವಾಗಿ ಬಂದಾಗ ಮಾಯಾ ಶಬ್ದಕ್ಕೆ ಮೂರು ಅರ್ಥವನ್ನು ಇಟ್ಟುಕೊಳ್ಬೇಕು. ಒಂದು, ಭಗವಂತನ ಅಪಾರವಾದ ಜ್ಞಾನದಿಂದ ಇದು ಸೃಷ್ಟವಾಯಿತು. ನಮಗೆ ಯಾಕೆ ಸೃಷ್ಟಿ ಮಾಡಲಿ ಬರೋದು? ನಮಗೆ ಒಂದು ವಸ್ತು ಸೃಷ್ಟಿ ಮಾಡಬೇಕಾಗಿದ್ದರೆ ಅದರ ಪೂರ್ತಿ ಮೂಲ ತನಕ ಗೊತ್ತಿರಬೇಕಲ್ಲ. ಒಂದು ಮಡಕೆ ಮಾಡಬೇಕಾಗಿದ್ದರೆ ಯಾವ ಮಣ್ಣಿನಿಂದ ಮಾಡಬೇಕು, ಎಷ್ಟು ನೀರು ಅದಕ್ಕೆ ಬೆರೆಸಬೇಕು, ಯಾವ ಹದದಲ್ಲಿ ಆಕಾರ ಕೊಡಬೇಕು, ಎಲ್ಲ ಗೊತ್ತಿರಬೇಕಲ್ಲ. ಮಣ್ಣು ತಂದು ಕೊಟ್ಟು ಮಡಕೆ ಮಾಡ್ರಿ, ನಮಗೆ ಮಾಡಲಿ ಬರುತ್ತಾ ಅಂದ. ಪೂರ್ತಿ ಪರಿಜ್ಞಾನ ಇದ್ದವನು ಮಾತ್ರ ಆ ವಸ್ತುವಿನ ಸಮಗ್ರ ಪರಿಜ್ಞಾನ ಇದ್ದವನೇ ಆ ವಸ್ತುವನ್ನು ಸೃಷ್ಟಿ ಮಾಡಬಲ್ಲ. ಇಡೀ ವಿಶ್ವವನ್ನು ಸೃಷ್ಟಿ ಮಾಡಬೇಕಾದ್ರೆ ಈ ವಿಶ್ವದ ಸಮಗ್ರ ಪರಿಜ್ಞಾನ ಇರಬೇಕು, ಅದೇ ಮಾಯಾ. ಮಾಯಾ ಅಂದರೆ ಮಾಯಾ ವಯುನಂ ಜ್ಞಾನಂ. ಇದು ವೈದಿಕ ನಿಘಂಟಿನ ವಚನ. ವೇದದಲ್ಲಿ ಮಾಯಾ ಅಂತ ಬಂದರೆ ಭಗವಂತನ ಅನಂತವಾದ ಜ್ಞಾನದಂದ. ಆ ಅನಂತವಾದ ಜ್ಞಾನ ಈ ಅನಂತವಾದ ವಿಶ್ವವನ್ನು ಸೃಷ್ಟಿ ಮಾಡಿತು. ಆಮೇಲೆ ಎರಡನೇದ್ದು ಮಾಯಾ ಅಂತಂದರೆ ತವ ಇಚ್ಛಾ ಮಹಾಮಾಯೇತಿ ಅವಿದ್ಯೇತಿ ನಿಯತಿ ಮೋಹನೀತಿ ಚ ಪ್ರಕೃತಿ ವಾಸನ ಇತ್ಯೇವಂ ತವ ಇಚ್ಛಾ ಅನಂತ ಕಥ್ಯತೆ. ಇದು ವ್ಯಾಸರೇ ಹೇಳಿರತಕ್ಕಂಥ ಕೋಶ. ಮಾಯಾ ಮಾಯಾ ಅಂತಂದರೆ ಭಗವಂತನ ಇಚ್ಛೆ, ವಿಲ್ ಪವರ್ ಅಂತ ಹೇಳ್ತೇವಲ್ಲ ನಾವು, ಅದನ್ನು ಮಾಯಾ. ಭಗವಂತನ ಜ್ಞಾನದಿಂದ ಸೃಷ್ಟಿಯಾಯಿತು ಮತ್ತೆ ಭಗವಂತನ ಇಚ್ಛೆಯಿಂದ ಸೃಷ್ಟಿಯಾಯಿತು. ಅಂದರೆ ಇಚ್ಛಾ ಮಾತ್ರದಿಂದ ಸೃಷ್ಟಿಯಾಯಿತು ಅಂತ ಅರ್ಥ. ನಾವೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಇಚ್ಛೆ ಆದಗಳು ಸೃಷ್ಟಿ ಆಗೋಲ್ಲ. ನನಗೆ ಒಂದು ಇಚ್ಛೆ ಆಯ್ತು, ಏನು ನಾನು ನನ್ನ ಟೇಬಲ್ನಲ್ಲಿ ಈಗ ನಾನು ಯೋಚನೆ ಮಾಡಿದ ತಕ್ಷಣ ಒಂದು ಕಪ್ ಕಾಫಿ ಬಂದು ಇದು ಬರುತ್ತಾ? ಬರೋಲ್ಲ. ನನಗೆ ಇಚ್ಛೆ ಇದೆ, ಇಚ್ಛೆಯಿಂದ ಸೃಷ್ಟಿ ಆಗೋಲ್ಲ. ಮತ್ತೆ ಯಾರ ಹತ್ರ ಹೇಳಬೇಕು, ಅವ್ರು ಮಾಡಬೇಕು, ಮಾಡಿ ತರಬೇಕು ಅಂದ್ರೆ ಇಚ್ಛೆ. ಆಮೇಲೆ ಕ್ರಿಯೆ ಬೇಕು. ಕಾಫಿ ಎಲ್ಲ ತಂದಿಟ್ರೆ ಇಚ್ಛೆಯಿಂದಲೇ ಕ್ರಿಯೆ ಆಗೋದಿಲ್ಲ. ಇಚ್ಛೆ ನಂತರ ಇಚ್ಛಾ ಜ್ಞಾನ ಕ್ರಿಯಾ ಮೂರು ಬೇಕಾಗುತ್ತೆ. ಒಂದು ವಸ್ತು ಆಗಬೇಕಾಗಿದೆ, ಮೊದಲು ಮಾಡಬೇಕನ್ನೋ ಇಚ್ಛೆ, ಆಮೇಲೆ ಮಾಡುವ ಬಗೆಗಿನ ಅರಿವು, ಮತ್ತು ಮಾಡುವುದು. ಮೂರು ಇದ್ರೆ ಒಂದು ವಸ್ತು ಆಗುತ್ತೆ. ಅದರಿಂದ ವಿದೌಟ್ ಡಿಸೈರ್, ವಿದೌಟ್ ನಾಲೆಜ್, ವಿದೌಟ್ ಆಕ್ಷನ್ ನೋ ಕ್ರಿಯೇಷನ್ ಇಸ್ ದೇರ್. ಇದಾಗಲ್ಲ. ಭಗವಂತನಿಗೆ ಬರೀ ಇಚ್ಛೆ ಮಾಡಿದ್ರೆ ಸಾಕು, ಅವನು ಅದನ್ನು ಹೋಗಿ ಮಾಡುವುದು ಬೇಡ. ನಮಗೆ ಮಡಿಕೆ ಮಾಡೋಣ ಅಂತ ಇಚ್ಛೆ ಬಂದುಗಳೇ ಮಡಿಕೆ ಆಗೋಲ್ಲ, ಮಡಿಕೆ ಮಾಡಬೇಕು. ಭಗವಂತನಿಗೆ ಹಾಗಲ್ಲ. ಏನು ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಹೇಳಿದ್ರು. ಭಗವಂತ ಇಚ್ಛೆ ಮಾಡಿದರೆ ಸಾಕು. ನೋಡಿ, ಮತ್ತೆ ನನಗೆ ಕುರಾನು ನೆನಪಾಗುತ್ತೆ. ಅಂದರೆ ನಮ್ಮ ಧರ್ಮಗ್ರಂಥಗಳ ಪ್ರಭಾವ ಆ ಗ್ರಂಥಗಳಲ್ಲಿ ಹೇಗಾಗಿದೆ ಅಂತ ತೋರಿಸುವುದಕ್ಕೋಸ್ಕರ. ಯಾಕೆಂದರೆ ಇವೆಲ್ಲ 5,000 ವರ್ಷ, ಮಿನಿಮಮ್ 5,000 ವರ್ಷ ಹಿಂದಿನ ಗ್ರಂಥಗಳು. ಅವೆಲ್ಲ 1.5-2,000 ವರ್ಷದ ಗ್ರಂಥಗಳು, ಕುರಾನು ಬೈಬಲ್. ಅಂದರೆ ಇದರಿಂದ ಪ್ರಭಾವಿತವ ಅಲ್ಲಿ ಬರುವ ಸರ್ತ ಅದರಿಂದ ನೋಡಿ ಇಲ್ಲಿ ಬಂದದ್ದಲ್ಲ ಅನ್ನೋದು ಗ್ಯಾರಂಟಿ. ನಮ್ಮ ಕಾಲ ಇತಿಹಾಸ ಜ್ಞಾನ ಇದ್ದವರಿಗೆ ಏನು ಹೇಳುತ್ತೆ ಕುರಾನು? ದೇವರು ಎಂಥವನು? ವೆನ್ ಹಿ ಡಿಕ್ರೀಸ್ ಎ ಥಿಂಗ್ ಹಿ ಸೇಸ್ ಟು ಇಟ್ ಬಿ ಅಂಡ್ ಇಟ್ ಈಸ್. ಭಗವಂತ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸುವಾಗ ಇಚ್ಛೆ ಅವನು ಇಚ್ಛಿಸಿದರೆ ಆಗು ಅಂತ ಹೇಳ್ತಾನಂತೆ. ಆಗುತ್ತೆ, ಆಗು ಅಂತ ಹೇಳಿದ್ರು ಮತ್ತೆ ಮಾಡುವುದು ಬೇಡ. ವೆನ್ ಹಿ ಸೇಸ್ ಟು ಇಟ್ ಬಿ ಅಂಡ್ ಇಟ್ ಈಸ್. ಇದೇ ಇಲ್ಲಿ ಹೇಳುದು ಮಾಯೆಯ. ಭಗವಂತನ ಇಚ್ಛಾ ಮಾತ್ರದಿಂದ ಸೃಷ್ಟಿ, ಅವನು ಒದ್ದಾಟಪಟ್ಟು ಸೃಷ್ಟಿ ಮಾಡಿದ್ದಲ್ಲ. ಸೃಷ್ಟಿಯಾಗಲಿ ಅಂತ ಸಂಕಲ್ಪ ಮಾಡಿದ, ಆಯಿತು. ಅದರಿಂದ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಅದರ ಪೂರ್ವಭಾವಿಯಾಗಿ ಅನಂತ ವಿಶ್ವದ ಪರಿಜ್ಞಾನ ಬೇಕು, ಅದು ಮಾಯಾ.
ಆಮೇಲೆ ಪರಿಜ್ಞಾನ ಇದ್ರೆ ಸಾಲದು, ಮಾಡುವ ಇಚ್ಛೆ ಬೇಕು. ಸೃಷ್ಟಿ ಯಾರು ಭಗವಂತ ಬಯಸಿದ, ಶೋಕ ಮಯತ ಸ ಐಕ್ಷತ ಎರಡು ಹೇಳ್ತಾರೆ ನೋಡಿ, ಐಕ್ಷತ ಅವರ ಜ್ಞಾನಶಕ್ತಿಯನ್ನು ಪ್ರಯೋಗ ಮಾಡಿದ, ಸಹ ಅಕಾಮಯತ ಇಚ್ಛಿಸಿದ ಸೃಷ್ಟಿಯಾಯಿತು. ಅದನ್ನ ಮಾಯಾ ಅಂತಂದ್ರೆ ಇಂದ್ರಜಾಲ ಅಲ್ಲ. ಯಾಕೆ ಅಂದ್ರೆ ನಾವು ಇಂದ್ರಜಾಲ ಮಾಡ್ತೇವಲ್ಲ, ಇಂದ್ರಜಾಲದ ಸೃಷ್ಟಿ ಉಂಟು ಇಲ್ಲ ಅಂತಲ್ಲ, ಮ್ಯಾಜಿಕ್ ಮಾಡ್ತಾರಲ್ಲ ಮ್ಯಾಜಿಕ್ ಶೋ, ಒಂದು ಸುಮ್ಮನೆ ಯಾವುದೋ ಒಂದು ಪೇಪರ್ನ ಪೀಸ್ ಇಟ್ಕೊಂಡು ಅದನ್ನು ಹೀಗೆ ಮುಚ್ಚಿಟ್ಟು ತೆಗೆದಾಗ ನೋಟುಗಳಾಗುತ್ತವೆ, ನೂರು ರೂಪಾಯಿ ನೋಟುಗಳು. ಸೃಷ್ಟಿ ಮಾಯೆಯಿಂದ ಸೃಷ್ಟಿ ಆಗತ್ತಲ್ವಾ ಅಂತ, ಮಾಯೆಯಿಂದ ಸೃಷ್ಟಿ ಆಗತ್ತೆ. ಆದರೆ ಒಂದು ಸಂಗತಿ, ಆ ನೂರು ರೂಪಾಯಿ ನೋಟು ಮ್ಯಾಜಿಕ್ ಮಾಡ್ತಾನಲ್ಲ, ಅದನ್ನು ಯಾಕೆ ಮಾಡೋದು ಅವನು? ಅದನ್ನು ನೋಡ್ಲಿಕ್ಕೆ ನಮಗೆ ನೂರು ರೂಪಾಯಿ ಟಿಕೆಟ್ ಇಟ್ಟಿದ್ದಾರೆ. ಅಲ್ಲೊಂದು ಮನೆಯಲ್ಲಿ ಕೂತ್ಕೊಂಡು ಸುಮ್ಮನೆ ಆ ನೂರು ರೂಪಾಯಿ ನೋಟ್ ಮಾಡ್ಕೊಂಡು ಆರಾಮಾಗಿರ್ಬೋದು, ನಮ್ಗೆ ಯಾಕೆ ಉಪದ್ರವ ಕೊಡೋದು? ಅರ್ಥಾತ್ ಅವನಿಗೆ ಮಾಡ್ಲಿಕ್ಕೆ ಬರೋಲ್ಲ, ಕಣ್ಕಟ್ಟು. ಯಾಕೆ ಕಣ್ಕಟ್ಟು ಮಾಡ್ತಾನೆ? ಅವನ ಹೊಟ್ಟೆ ಬಾಡಿಗಾಗಿ. ಭಗವಂತ ಯಾರ ಹೊಟ್ಟೆ ಬಾಡಿಗೆ ಕಣ್ಕಟ್ಟು ಮಾಡಬೇಕು? ಅವನು ಕಣ್ಕಟ್ಟು ಮಾಡಿ ಯಾರ ಹೊಟ್ಟೆ ತುಂಬಿಸಬೇಕು? ಅದರಿಂದ ಭಗವಂತನ ಸೃಷ್ಟಿಯಲ್ಲಿ ಕಣ್ಣು ಕಟ್ಟು ಇಲ್ಲ. ಇನ್ನು ಏನು ಹೇಳಬೇಕು? ನಮ್ಮ ಮಾಯೆ, ಮಾಯ ಅಂದ್ರೆ ಅಜ್ಞಾನ ಅಂತ ಇನ್ನೊಂದು ಅರ್ಥ ಇದೆ. ನಮ್ಮ ಅಜ್ಞಾನದಿಂದ ನಾವು ಇದನ್ನು ಕಂಡೆವು. ಅಲ್ಲಿ ನಿಜಯ ಮಾಯ ನಮ್ಮದಲ್ಲ, ಅವನದ್ದೇ ಮಾಯೆ ಅಂತ ಹೇಳ್ತಾರೆ. ಭಗವಂತನ ಮಾಯೆ, ಭಗವಂತನ ಮಾಯೆ ಅಂತಂದ್ರೆ ಅಜ್ಞಾನ ಆಗೋದು ಸಾಧ್ಯ ಇಲ್ಲ, ಅಥವಾ ಇಂದ್ರಜಾಲ ಆಗೋದು ಸಾಧ್ಯ ಇಲ್ಲ. ಭಗವಂತನ ಅನಂತವಾದ ಕ್ರಿಯಾಶಕ್ತಿ, ಕರ್ತೃತ್ವ ಶಕ್ತಿ, ಸಾಮರ್ಥ್ಯ, ಅನಂತವಾದ ಸಾಮರ್ಥ್ಯ, ಅನಂತವಾದ ಜ್ಞಾನ ಮತ್ತು ಅನಂತವಾದ ಇಚ್ಛೆ. ಅವನ ಇಚ್ಛಾ ಜ್ಞಾನ ಮತ್ತು ಕರ್ತೃತ್ವ ಶಕ್ತಿ ರೂಪದ ಸಾಮರ್ಥ್ಯ ಅಥವಾ ಮಹಿಮೆಯಿಂದ ಅದನ್ನು ಸೃಷ್ಟಿ ಮಾಡಿದ. ಎಲ್ಲಿ ಸೃಷ್ಟಿ ಮಾಡಿದ? ಅವನ ಸೃಷ್ಟಿಗೂ ನಮ್ಮ ಸೃಷ್ಟಿಗೂ ವ್ಯತ್ಯಾಸ ಉಂಟು. ನಾವು ಸೃಷ್ಟಿ ಮಾಡಿದರೆ ಅದು ಸೃಷ್ಟಿ ಮಾಡಿದ್ದು, ನಾವೊಂದು ಪೇಂಟಿಂಗ್ ಮಾಡಿದೆ, ಪೇಂಟಿಂಗ್ ಮಾಡಿದೆ ಯಾರೋ ತಗೊಂಡ್ರು, ಒಬ್ರು ಕೊಟ್ಟೆ, ಮುಗಿತು. ಆಮೇಲೆ ನನಗೆ ಅದ್ರ ಮೇಲೆ ರೈಟ್ ಇಲ್ಲ. ನಾನು ಮಾಡಿದ ವಸ್ತುವಿಗೆ ನಾನೊಬ್ಬರಿಗೆ ದುಡ್ಡು ಕೊಟ್ಟು ತಗೊಂಡು ಮಾರಿಬಿಟ್ರೆ ಆಮೇಲೆ ಅದರ ಒಡೆಯರು ಅವರು ಅದನ್ನು ಬೇಕಾದ್ರೆ ಅವರು ಸುಟ್ಟು ಬಿಸಾಡ್ಲಿ, ಹರಿದು ಬಿಸಾಡ್ಲಿ, ನನಗೆ ಮಾತಾಡೋಂಗಿಲ್ಲ. ನಾನು ದುಡ್ಡು ಕೊಟ್ಟು ತಗೊಂಡಿದ್ದೇನೆ, ನೀವು ಸುಮ್ಮನೆ ಕೂಡಿ ಅಂತಾನವ. ಅಲ್ಲಪ್ಪ ನಾನು ಮಾಡಿದ್ದು, ನೀನು ಮಾಡಿದ್ದಾದ್ರೆ ನಾನು ತಗೊಂಡಾಗಿದ್ದೆ ನಿನಗೆ. ಭಗವಂತನಿಗೆ ಹಾಗಲ್ಲ, ಅವನು ಸೃಷ್ಟಿ ಮಾಡಿದ ವಸ್ತುವಿನ ಮೇಲೆ ಪೂರ್ತಿ ಕಾಪಿರೈಟ್ ಅವನದ್ದು. ಮತ್ತೆ ಇನ್ನೊಂದೇನು, ನಾವು ಮಾಡಿದ್ದು ಮತ್ತು ಕೊಟ್ಬಿಟ್ರೆ ಯಾರ ಮನೆಯಲ್ಲೋ ಅದು? ಯಾವೊಬ್ಬನೂ ಕೂಡ ತಾನು ಮಾಡಿದ್ದರ ಒಳಗೆ ತಾನು ಹೋಗಿ ಕೂಡೋದಿಲ್ಲ, ಎಕ್ಸೆಪ್ಟ್ ತಟ್ಟಿರಾಯ. ಲೋಕದಲ್ಲಿ ಮಾಡಿದ್ದರ ಒಳಗೆ ಕೂಡುದು ಅಂದ್ರೆ ಬೊಂಬೆ ತಟ್ಟಿರಾಯ ಅಂತ ಉತ್ಸವದಲ್ಲಿ ಬರುತ್ತಲ್ಲ, ಅದರಲ್ಲಿ ಅವನು ಹೊರಗೆ ಮನುಷ್ಯ ಅದನ್ನು ಒಂದು ಬೊಂಬೆಯನ್ನು ಮಾಡ್ತಾನೆ ಮತ್ತು ತಾನೇ ಅದರೊಳಗೆ ಹೋಗಿ ಕೂತ್ಕೋತಾನೆ. ಅದು ಒಂದು ಬಿಟ್ಟರೆ ನಾವು ಮಾಡಿದ್ದರ ಒಳಗೆ ನಾವು ಕೂತ್ಕೊಳ್ಳೋ, ಪೇಂಟಿಂಗ್ನೊಳಗೆ ಶಿಲ್ಪದೊಳಗೆ ನಾವು ಕೂತ್ಕೊಳ್ತೇವ, ಅಥವಾ ಮಡಿಕೆ ಮಾಡಿ ಮಡಿಕೆ ಒಳಗೆ ಕೂತ್ಕೊಳ್ತೇವ? ಇಲ್ಲ, ನಾವು ಮಾಡಿದ ಮೇಲೆ ಅದು ಬೇರೆ. ಇದು ಹಾಗಲ್ಲ, ಇವನು ಆತ್ಮನಿ, ಭಗವಂತ ಸೃಷ್ಟಿ ಮಾಡಿದ್ದೆಲ್ಲ ಅವನನ್ನೇ ಆಶ್ರಯಿಸಿಕೊಂಡಿರೋದು. ಯಾಕೆಂದ್ರೆ ಹೀ ಇಸ್ ಆಮ್ನಿ ಪ್ರೆಸೆಂಟ್, ಅವನು ಇಲ್ಲದ ಜಾಗದಲ್ಲಿ ಆ ವಸ್ತು ಇರೋದು ಸಾಧ್ಯವೇ ಇಲ್ಲ. ಸರ್ವ ಅಂದ್ರೆ ಏನು ಹೇಳಿದಾಗಾಯ್ತು, ಭಗವಂತನ ಅನಂತವಾದ ಶಕ್ತಿ, ಭಗವಂತನ ಅನಂತವಾದ ಜ್ಞಾನ, ಭಗವಂತನ ಅನಂತವಾದ ಇಚ್ಛೆ ಮತ್ತು ಅವನ ಅನಂತತೆ, ಆಮ್ನಿ ಪ್ರೆಸೆನ್ಸ್, ಸರ್ವಗತತ್ವ. ಇದರಿಂದ ಈ ಪ್ರಪಂಚ ಸೃಷ್ಟಿಯಲ್ಲಿ ಅವನಲ್ಲಿಯೇ ಎಲ್ಲ ವಸ್ತು ಇದೆ. ಅವನು ಸೃಷ್ಟಿ ಮಾಡಿದ ವಸ್ತು ಇನ್ನೆಲ್ಲೋ ಇರೋದಲ್ಲ, ಮತ್ತೆ ಅವನಲ್ಲಿ, ಯಾಕೆಂದ್ರೆ ಎಲ್ಲ ಕಡೆ ಅವನೇ ಇದ್ದಾನೆ, ಅದರ ಒಳಗೂ ಹೊರಗೂ ಅವನೇ ಇದ್ದಾನೆ. ಆತ್ಮನಿ ಭಗವಂತನಲ್ಲೇ ಸೇರಿಕೊಂಡಿದೆ. ಹಾಗಾದ್ರೆ ಇಷ್ಟೆಲ್ಲ ಪದಾರ್ಥ ಸೃಷ್ಟಿ ಮಾಡಿ ಇಡೀ ವಿಶ್ವ ಅವನಲ್ಲಿ ಅಂಟಿಸಿಕೊಂಡಿದ್ದಾನಲ್ಲ, ನೀವು ಹೇಳ್ತೀರಿ ಭಗವಂತ ನಿರ್ಲಿಪ್ತ ಅಂತ, ಇಡೀ ಪ್ರಪಂಚ ಅವನನ್ನೇ ಅಂಟಿಕೊಂಡಿದೆ ಅಂದ್ರೆ ಏ ಇಲ್ಲಪ್ಪ, ಅವನಲ್ಲಿದೆ ಆದರೆ ಅವನು ಅದನ್ನು ಅಂಟಿಸಿಕೊಂಡಿಲ್ಲ. ಯಾಕೆಂದ್ರೆ ಭೂತ ಭೃತ್ ನಚ ಭೂತಸ್ಥಃ, ಗೀತೆಯಲ್ಲಿ ಹೇಳ್ತಾನೆ ಎಲ್ಲ ಪ್ರಪಂಚದ ಒಳಗೆ ನಾನು ಇದ್ದೇನೆ, ಅದು ನಾನು ಯಾವುದಲ್ಲಿಯೂ ಇಲ್ಲ. ಇದು ಕಾಂಟ್ರಡಿಕ್ಟರಿ ಅಲ್ವಾ? ಅಲ್ಲ, ಎಲ್ಲದಲ್ಲಿಯೂ ಇದ್ದೇನೆ, ಯಾವುದನ್ನು ಹಚ್ಚಿಕೊಂಡಿಲ್ಲ ಅಂತ ಅರ್ಥ. ಅದನ್ನೇನು ಹೇಳಿದ್ರು, ಖೇ ರೂಪ ಭೇದಮಿವ, ಆಕಾಶದಲ್ಲಿ ಎಲ್ಲ ಇದೆ. ಎಷ್ಟು ಸಾವಿರಾರು ಪಕ್ಷಿಗಳಿವೆ, ಬೆಳಗಿನ ಸಂಜೆ ತನಕ ಸಾವಿರಾರು ವಿಮಾನಗಳು ಓಡಾಡ್ತಾವೆ, ಎಲ್ಲ ಆಕಾಶದಲ್ಲೇ ಇರೋದು, ಆದರೆ ಆಕಾಶಕ್ಕೆ ಯಾವುದರ ಲೇಪವೂ ಇಲ್ಲ. ಹಾಗೆ ಎಂದು ಖೇ ರೂಪ ಭೇದಮಿವ ಅಂದ್ರೆ ಆ ಕಾನ್ಸೆಪ್ಟ್, ಭಗವಂತನ ಸೃಷ್ಟಿಯ ಕಾನ್ಸೆಪ್ಟ್ ನಮಗೆ ಒಂಥರ ಪಿಕ್ಚರಸ್ಕ್ ಆಗಿ ಕಾಣಬೇಕು. ಹಾಗೆ ಹೇಳ್ತಾರೆ ನೋಡಿ, ಅದು ಅನಂತ ಶಕ್ತಿ, ಅದನ್ನು ನಾವು ಊಹಿಸಲಾರೆವು. ಅದರ ಜ್ಞಾನ ಅನಂತ, ಅದರ ಇಚ್ಛೆ ಅನಂತ, ಅದು ಅನಂತ ಕಾಲತಃ ದೇಶತಃ ಎಲ್ಲ ಕಡೆ ತುಂಬಿರೋದು. ಆದರೂ ಎಲ್ಲವೂ ಅವನಲ್ಲಿದೆ ಅಂದ್ರೆ ಹೇಗೆ ಅಂದರೆ, ಆಕಾಶದಲ್ಲಿ ಪಕ್ಷಿಗಳಿಲ್ವ? ಆಕಾಶ ಪಕ್ಷಿಗಳನ್ನು ಹಚ್ಚಿಕೊಳ್ಳುತ್ತಾ? ಇಲ್ಲ. ಆದರೆ ಆಕಾಶ ಇಲ್ಲದೆ ಪಕ್ಷಿಗಳು ಓಡಾಡಲಿಕ್ಕುಂಟ?
ಇಲ್ಲ. ಆಕಾಶದಲ್ಲಿ ಮೋಡಗಳಿಲ್ವಾ? ಉಂಟು. ಅದು ಮೋಡಗಳನ್ನು ಅಂಟಿಸಿಕೊಳ್ಳುತ್ತೆ. ಆಕಾಶಕ್ಕೆ ನಾ ಲೇಪ ಉಂಟು? ಇಲ್ಲ. ಇದು ಕಣ್ಣಿಗೆ ಕಾಣುವಂತಹದ್ದಾಯ್ತು. ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ಪ್ರಪಂಚ ಮತ್ತು ಕಾಣದ ಪ್ರಪಂಚ ಅಂತ, ವಿಸಿಬಲ್ ಇನ್ವಿಸಿಬಲ್, ಸತ್ ಅಸತ್ ಅಂತ. ಕಾಣುವುದು ಕಾಣದೇ ಇರುವಂತಹದ್ದು ಅಂತ ಸೂಕ್ಷ್ಮ ಪ್ರಪಂಚ ಇದೆ. ಈ ಸ್ಥೂಲ ಪ್ರಪಂಚ ಕಾಣುತ್ತೆ, ಇದರ ಮೂಲ ದ್ರವ್ಯವಾದ ಆಟಮ್ಸ್ ಸಬ್ ಆಟಮ್ಸ್ ನಮಗೆ ಕಾಣೋಲ್ಲ. ಹಾಗೆ ಕಣ್ಣಿಗೆ ಕಾಲ ಆಕಾಶ ಅಂತ, ಕಾಲ ಕಾಣೋಲ್ಲ. ಕಾಣುವಂತಹ ಸೃಷ್ಟಿ ಇದೆ, ಕಾಣದ ಸೃಷ್ಟಿ ಇದೆ. ಅದಕ್ಕೆ ಆಕಾಶದಲ್ಲೂ ಹಾಗೆ ಖೇ ರೂಪ ಭೇದ ಇವ. ಆಕಾಶದಲ್ಲಿ ಗಾಳಿ ಇದೆ, ಆಕಾಶದಲ್ಲಿ ಗಾಳಿ ಇದೆ. ಗಾಳಿಯನ್ನು ಆಕಾಶ ಅಂಟಿಸಿಕೊಂಡಿಲ್ಲ. ಆದರೆ ಆಕಾಶ ಇಲ್ಲದೆ ಗಾಳಿ ಇರೋಲ್ಲ. ಅದು ಕಣ್ಣಿಗೆ ಕಾಣೋಲ್ಲ, ಇದೆ ಆದರೆ ಕಣ್ಣಿಗೆ ಕಾಣೋಲ್ಲ. ಹಾಗೆ ಕಣ್ಣಿಗೆ ಕಾಣುವ ಕಾಣದ ಅಷ್ಟೇ ಅಲ್ಲ, ಆಕಾಶದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವರಾಶಿಗಳಿದ್ದಾವೆ. ಈಗ ಇವತ್ತು ಈ ಹಾಲಿನಲ್ಲಿ ಕಣ್ಣಿಗೆ ಕಾಣುವ ಒಂದು 100 ತಲೆ ಇರಬಹುದು, 100 ಚಿಲ್ಲರೆ ತಲೆ ಇರಬಹುದು. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಗಳು ಈ ವಾತಾವರಣದಲ್ಲಿ ಲಕ್ಷ ಲಕ್ಷ ಇವೆ. ತಮಾಷೆ ಏನು ಅಂದರೆ, ನಾವು ಸ್ಥೂಲ ಶರೀರ ಇದ್ದವರು ಇದನ್ನು ಕೇಳಿಸಿಕೊಳ್ಳದೇ ಇರಬಹುದು, ಅವು ಕೇಳ್ತಾ ಇರ್ತವೆ. ಅದನ್ನು ಶಾಸ್ತ್ರೀಯವಾಗಿ ಎಷ್ಟು ಜನ ಸೇರಿದ್ರು ಪ್ರವಚನಕ್ಕೆ? ಲಕ್ಷಾಂತರ ಜನ. ಯಾಕೆಂದ್ರೆ ಸೂಕ್ಷ್ಮ ಜೀವಗಳೆಲ್ಲ ವಾತಾವರಣದಲ್ಲಿ ಇವೆಲ್ಲ, ಅವು ಪ್ರತಿಯೊಂದು ಪರಮಾಣು ಪ್ರದೇಶೇಪಿ ಜೀವರಾಶಯ ಅಂತ. ಒಂದು ಪರಮಾಣು ಯಾರು, ಸೂಕ್ಷ್ಮ ಜೀವಗಳ ರಾಶಿ ವಾತಾವರಣದಲ್ಲಿ ತುಂಬಿಕೊಂಡಿದೆ. ಆಕಾಶದಲ್ಲಿ ಅನಂತ ಜೀವರಾಶಿಗಳು ಸೂಕ್ಷ್ಮ ಶರೀರದಿಂದ ಇವೆ, ಕಾಣೋಲ್ಲ. ಇದೇ ಖೇ ರೂಪ ಭೇದಂ. ಇನ್ನೊಂದು ತಮಾಷೆ, ಆಕಾಶದಲ್ಲಿ ಬಣ್ಣಗಳು ಬದಲಾದಂತೆ ಅಂತಾರೆ. ರೂಪಭೇದ ಅಂದರೆ, ರೂಪ ಅಂದರೆ ಪದಾರ್ಥ ಅಂತ ಒಂದು. ಬೇರೆ ಬೇರೆ ವಸ್ತುಗಳು, ವಿಮಾನದಲ್ಲಿ ನಾವು ವಿಮಾನಗಳನ್ನು ನೋಡ್ತೇವೆ, ಪಕ್ಷಿಗಳನ್ನು ನೋಡ್ತೇವೆ, ಮೋಡಗಳನ್ನು ನೋಡ್ತೇವೆ, ಸೂಕ್ಷ್ಮವಾದ ಕಣ್ಣಿಗೆ ಕಾಣದ ವಾಯು ಮತ್ತು ಜೀವಾಣು ಇಂಥದ್ದನ್ನೆಲ್ಲ ನೋಡ್ತೇವೆ, ಅನುಭವಿಸ್ತೇವೆ, ಇದೆ ಅಂತ ಗೊತ್ತಿದೆ. ಆದರೆ ಅದರ ಲೇಪ ಇಲ್ಲ ಆಕಾಶಕ್ಕೆ. ಆಕಾಶ ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ, ಅದು ನಿರ್ಲಿಪ್ತ. ಆದ್ದರಿಂದ ಆಕಾಶಕ್ಕೆ ಒಂದು ಹೆಸರು ಏನು ಗೊತ್ತಾ? ಸದಾಶಿವ ಅಂತ. ಸದಾಶಿವ, ಎವರ್ ಪ್ಯೂರ್. ಆಕಾಶ ಪೊಲ್ಯೂಟ್ ಆಗುವುದಿಲ್ಲ. ಗಾಳಿ ಪೊಲ್ಯೂಟ್ ಆಗುತ್ತೆ, ಕೆಟ್ಟ ವಾಸನೆ ಅಂತೇವೆ. ಬೆಂಕಿ ಪೊಲ್ಯೂಟ್ ಆಗುತ್ತೆ, ಶ್ಮಶಾನದ ಬೆಂಕಿ, ಹೋಮದ ಬೆಂಕಿ, ಶ್ಮಶಾನದ ಬೆಂಕಿ ಮೇಲಿಗೆ ಆಗೋಯ್ತು. ನೀರು ಕೆಸರು ಬಿದ್ದ ಕೂಡಲೇ ಪೊಲ್ಯೂಟ್ ಆಗುತ್ತೆ, ಮಣ್ಣು ಮಣ್ಣೆ ಕೊಳಕೆ, ಅದು ಎಲ್ಲವೂ ಪೊಲ್ಯೂಟ್ ಆಗುತ್ತೆ. ಆಕಾಶ ಯಾವತ್ತೂ ಯಾವುದರ ಸ್ಪರ್ಶದಿಂದಲೂ ಪೊಲ್ಯೂಟ್ ಆಗುವುದಿಲ್ಲ, ಅನ್ಪೊಲ್ಯೂಟೆಡ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸದಾಶಿವ, ಎವರ್ ಪ್ಯೂರ್. ಆಕಾಶದ ಹೆಸರು ಸದಾಶಿವ ಅಂತ. ಗಾಳಿಯ ಹೆಸರು ಈಶ್ವರ ಅಂತ. ಯಾಕೆಂದರೆ ಅದು ಸರ್ವಸಮರ್ಥ. ಅದು ನಾವು ಉಸಿರಾಡೋದೇ ಅದಿರೋದ್ರಿಂದ, ಇಲ್ಲದಿದ್ದರೆ ಒಬ್ಬನು ಬದುಕುತ್ತಿರಲಿಲ್ಲ. ಅಂದ ಗಾಳಿಯನ್ನು, ವಾಯುತತ್ವವನ್ನು ಈಶ್ವರ ಅಂತ ಕರೀತಾರೆ. ಆಕಾಶವನ್ನು ಸದಾಶಿವ ಅಂತ ಕರೀತಾರೆ. ಬೆಂಕಿಯನ್ನು ರುದ್ರ ಅಂತ ಕರೀತಾರೆ. ಈ ರುದ್ರ, ಸದಾಶಿವ, ಈಶ್ವರ ಬೇರೆ ಆಗೋಯ್ತು. ಈಗ ನಮ್ಗೆ ಗೊತ್ತಿರೋದು ಬೇರೆ, ಅದು ಇರೋದು ಬೇರೆ. ಶಾಸ್ತ್ರದಲ್ಲಿ ರುದ್ರ ಅಂದರೆ ರೋದಯತಿ, ನಮ್ಮನ್ನು ಅಳಿಸುವಂಥದ್ದು. ಯಾವುದು ಬೆಂಕಿ ಕೈ ಹಾಕಿದ್ರೆ ಕೂಗಿಯೇ ಹೋಗ್ತಾನೆ ಮನುಷ್ಯ. ನಮ್ಮನ್ನು ಅಳಿಸುವಂಥದ್ದು, ಸುಟ್ಟು ಬಿಡುವಂಥದ್ದು ರುದ್ರ, ಬೆಂಕಿ. ಈಶ್ವರ ಅಂದರೆ ನಮ್ಮನ್ನು ಉಸಿರಾಡಿಸುವಂತಹ, ಇಡೀ ಜೀವಜಾತವನ್ನು ನಿಯಂತ್ರಿಸುವಂತಹ ಮಹಾಶಕ್ತಿ ಆಕಾಶ ಸದಾಶಿವ, ನಿರ್ಲಿಪ್ತ. ಇದು ರುದ್ರ ಪಂಚಪ್ರಯತ್ನಗಳು ಅಂತ. ರುದ್ರ, ಈಶ್ವರ, ಸದಾಶಿವ. ಆಮೇಲೆ ವಿಷ್ಣು ಪಂಚಪ್ರಯತ್ನ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ, ಇವರು 5 ಜನ. ಈ 5 ಜನ ಬ್ರಹ್ಮ ಅಂದರೆ, ಅಲ್ಲ ವಿಷ್ಣು ಅಂತಂದರೆ ವಿಶಂತಿ. ಯಾವುದರ ಒಳಗೆ ಜನ ಪ್ರವೇಶಿಸಬಹುದೋ ಅದು. ಯಾವುದರ ಒಳಗೆ? ನೀರಿನ ಒಳಗೆ. ಡೈವ್ ಮಾಡಲಿಕ್ಕಾಗತ್ತೆ ಮಣ್ಣಿನೊಳಗೆ, ಇನ್ಯಾರಾದ್ರೂ ಇಡಬೇಕು, ನಮ್ಗೆ ಹೋಗ್ಲಿಕ್ಕಾಗಲ್ಲ. ಬ್ರಹ್ಮ ಅಂದರೆ ವಾಸ್ಟ್, ವಿಶಾಲವಾದದ್ದು, ಮನುಷ್ಯ ವಸತಿ ಯೋಗ್ಯವಾದದ್ದು. ಪೃಥ್ವಿ ಅದನ್ನು ಬ್ರಹ್ಮ ಅಂದರೆ ಪೃಥ್ವಿ, ವಿಷ್ಣು ಅಂದರೆ ನೀರು, ರುದ್ರ ಅಂದರೆ ಬೆಂಕಿ, ಈಶ್ವರ ಅಂದರೆ ಗಾಳಿ, ಸದಾಶಿವ ಅಂದರೆ ಆಕಾಶ. ಇವು ಪಂಚಭೂತಗಳು. ಈ ನಮ್ಮ ಪೇಂಟಿಂಗ್ ಮಾಡುವವರು ಶಕ್ತಿ ತ್ರಿಶೂಲ ಹಿಡಿದು ನಿಂತಿರ್ತಾಳೆ, ಅವಳ ಕಾಲಡಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಬಿದ್ದಿರ್ತಾರೆ. ಈ ಶ್ಲೋಕದ ಅರ್ಥವೇ ಗೊತ್ತಿಲ್ಲ, ಪೇಂಟಿಂಗ್ ಮಾಡ್ತಾರೆ. ಅಧ್ಯಾತ್ಮದ ಗಂಧಗಾಳಿ ಇಲ್ಲದೆ ಇದ್ದವರೆಲ್ಲ ಅಧ್ಯಾತ್ಮ ಹೇಳಲಿಕ್ಕೆ ಹೊರಟ್ರೆ ಹಾಗೆ ಆಗತ್ತೆ. ಬರೇ ಪೇಂಟಿಂಗ್ ಬಯೋದಲ್ಲ, ಉಪನ್ಯಾಸ ಮಾಡೋರು ಇಂಥ ತಪ್ಪುಗಳನ್ನೇ ಉಪನ್ಯಾಸ ಮಾಡ್ತಾ ಇರ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ, ಜನರನ್ನು ದಾರಿ ತಪ್ಪಿಸ್ತಾರೆ. ಒಂದು ಪುರಾಣದ ಬಗ್ಗೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಬೇಕು. ತುಂಬ ಅದರ ಗೂಢಾರ್ಥ, ಅದರ ಎಲ್ಲ ಮೂಲಗಳನ್ನು ತಿಳಿದವರು ಮಾತಾಡಬೇಕು. ಎಲ್ಲರೂ ಮಾತಾಡಿದ್ರೆ ಏನು ಉಪಯೋಗ ಆಗುತ್ತೆ? ತಲೆ ಕೆಡುತ್ತೆ ಅಷ್ಟೇ ಕೇಳಿದವರು. ಅದರಿಂದ ಆಕಾಶದಲ್ಲಿ ರೂಪಭೇದ ಮೇವ ಅಂತ. ಆಕಾಶದಲ್ಲಿ ಒಮ್ಮೊಮ್ಮೆ ಒಂದೊಂದು ಬಣ್ಣ ಕಾಣುತ್ತಾ?
ಸೂರ್ಯಾಸ್ತ ಆಗುವಾಗ ಆಕಾಶದ ಬಣ್ಣ ನೋಡಬೇಕು, ಏನು ಬಣ್ಣ? ಕಾಮನ ಬಿಲ್ಲು ಬಂದಾಗ ಬಣ್ಣ ಬೇರೆ, ಸೂರ್ಯಾಸ್ತದಲ್ಲಿ ಏನೋ ಒಂಥರ ಕೆಂಪು ನಸುಗೆಂಪು ಬಣ್ಣ ಸೂರ್ಯೋದಯದಲ್ಲಿ, ಪೂರ್ವದಲ್ಲಿ ಒಮ್ಮೊಮ್ಮೆ ಕಪ್ಪು, ಒಮ್ಮೊಮ್ಮೆ ನೀಲವರ್ಣ, ಮೋಡಗಳಲ್ಲಿ ಬಣ್ಣ ಬಣ್ಣಗಳ ಡಿಫರೆನ್ಸ್ ಕಾಣುತ್ತೆ. ಆಕಾಶದಲ್ಲಿ ಅನೇಕ ರೂಪಗಳು ಕಾಣುತ್ತೇವೆ, ಆದರೆ ಆಕಾಶಕ್ಕೆ ಯಾವ ರೂಪವೂ ಇಲ್ಲ. ಅದು ಅಲ್ಲಿಯ ಬೇರೆ ಬೇರೆ ವಸ್ತುಗಳ ಸಂಯೋಗದಿಂದ ನಮಗೆ ಕಾಣುವುದಷ್ಟೇ. ಮೋಡಗಳಲ್ಲಿ ಬಣ್ಣ ಕಾಣುತ್ತೆ, ಸೂರ್ಯನ ಕಾಮನ ಬಿ ಯಾ ಆಕಾಶದಲ್ಲಿ ಯಾವ ಬಣ್ಣವೂ ಇಲ್ಲ, ಆದರೂ ಎಲ್ಲ ಬಣ್ಣಗಳು ಆಕಾಶದಲ್ಲಿ ಕಾಣ್ತವೆ. ಹಾಗೆ ಭಗವಂತನಲ್ಲಿ ಇದರ ಯಾವುದೋ ರಿಲೇಪವೂ ಇಲ್ಲ, ಆದರೆ ಎಲ್ಲವೂ ಅವನನ್ನು ಆಶ್ರಯಿಸಿಯೇ ಕಾಣುವುದು. ವಾಟ್ ಎ ಬ್ಯೂಟಿಫುಲ್ ಕಾನ್ಸೆಪ್ಟ್. ಈ ಶ್ಲೋಕ ಅರ್ಥ ಆಗಿಬಿಟ್ರೆ ಆಗುವ ಆನಂದ, ಅದ್ರ ತಮಾಷೆ ಏನು ಗೊತ್ತಿಲ್ಲ. ಅಪಾರ್ಥ ಆದವರಿಗೂ ಆನಂದವೇ ಆಗೋದು, ಆಹಾ ಏನು ಅಪಾರ್ಥ ಆಗೋಯ್ತು ನನಗೆ, ಆನಂದ ಕೆನ್ನೆ ತಟ್ಟಿಕೊಳ್ಳೋದೆ. ಅಪಾರ್ಥ ಆದವರಿಗೂ ಖುಷಿಯೇ ಆಗೋದು, ಅರ್ಥ ಆಗೋರಿಗೂ ಖುಷಿ. ಅರ್ಥ ಆದರೆ ಈ ಶ್ಲೋಕ ಯೋ ಮಾಯೆಯ ವಿರಚಿತಂ ನಿಜಯ ಆತ್ಮನೀದಂ ಖೇ ರೂಪಭೇದಮಿವ, ತನ್ನ ಸ್ವಂತ ಇಚ್ಛೆಯಿಂದ ತನ್ನ ಶಕ್ತಿಯಿಂದ ತನ್ನ ಅನಂತ ಜ್ಞಾನದಿಂದ ತಾನು ಇದರಲ್ಲಿ ಲಿಪ್ತ ನಿರ್ಲಿಪ್ತನಾಗಿ ತನ್ನಲ್ಲಿ ಎಲ್ಲ ಪ್ರಪಂಚವನ್ನು ಸೃಷ್ಟಿ ಮಾಡಿ ತಾನು ಅದನ್ನು ಧಾರಣೆ ಮಾಡಿದ. ಇದು ಗೊತ್ತಾಗಬೇಕಲ್ಲ ನಮಗೆ, ಭಗವಂತ ಸೃಷ್ಟಿ ಮಾಡ ತತ್ ಪ್ರತಿಚಕ್ಷಣಾಯ ಅಂದ್ರು, ಅದರ ಅರಿವನ್ನು ಕೊಡುವುದಕ್ಕೋಸ್ಕರ ನಾರಾಯಣ ಯಾಕೆ ಋಷಿಯಾಗಿ ಬಂದ, ಯಾಕೆಂದ್ರೆ ಇದು ನಾನೇ ಸೃಷ್ಟಿ ಮಾಡಿದನಪ್ಪ ಅಂತ ತಪಸ್ಸಿನ ಮೂಲಕ ನನ್ನ ಸೃಷ್ಟಿಯ ಮಹಿಮೆಯನ್ನು ತಿಳ್ಕೊಂತ ತೋರಿಸುವುದಕ್ಕೋಸ್ಕರ ತಾನು ಬಂದು ತಪಸ್ಸು ಮಾಡಿದ. ನಮಗೆ ಮಾರ್ಗದರ್ಶನ ತಪಸ್ಸಿನಿಂದ, ಸತಪೋ ತಪ್ಯತ ಸತಪಸ್ತಪ್ತ್ವ, ಯಾವುದೇ ಸತ್ಯ ತಿಳಿಬೇಕಾಗಿದ್ರೆ ಆಳವಾದ ಚಿಂತನೆ ತಪಸ್ಸು ಬೇಕು. ಪುಸ್ತಕ ಓದಿ ಸತ್ಯ ತಿಳಿಯೋಲ್ಲ, ಅಥವಾ ಯಾವುದೇ ಲ್ಯಾಬೊರೇಟರಿಯಲ್ಲಿ ಸತ್ಯ ಪ್ರೂವ್ ಮಾಡಲಿಕ್ಕೆ ಬರೋಲ್ಲ. ಮತ್ತೆ ಒಳಗಿನ ತಲೆ ಒಳಗೆ ಒಂದು ಲ್ಯಾಬೊರೇಟರಿ ಉಂಟಲ್ಲ, ದೇವರು ಕೊಟ್ಟ ಲ್ಯಾಬೊರೇಟರಿ, ಅದು ಕೆಲಸ ಮಾಡಬೇಕು. ಅದು ಮಾಡದಿದ್ದರೆ ಹೊರಗಿನ ಲ್ಯಾಬೊರೇಟರಿಯಲ್ಲಿ ಯಾವ ಸತ್ಯವೂ ಪ್ರೂವ್ ಆಗೋದಿಲ್ಲ. ಸತಪಸ್ತ್ ಅದನ್ನು ತೋರಿಸುವುದಕ್ಕೋಸ್ಕರ ಋಷಿಯಾಗಿ ಬಂದ. ತತ್ ಪ್ರತಿಚಕ್ಷಣಾಯ, ತಾನು ಸೃಷ್ಟಿ ಮಾಡಿದ ಪ್ರಪಂಚ ಮತ್ತು ಅದಕ್ಕೆ ಆಧಾರವಾಗಿ ಭಗವಂತನಿದ್ದಾನೆ ಎನ್ನುವ ಅರಿವು ಕೊಡುವುದಕ್ಕೋಸ್ಕರ ಬಂದ. ಯಾವ ರೂಪದಿಂದ? ಏತೇನ, ಈ ರೂಪದಿಂದ. ಯಾವ ರೂಪ? ಋಷಿಮೂರ್ತಿನ, ಋಷಿಯ ರೂಪದಿಂದ. ಋಷಿಮೂರ್ತಿನ ಎಲ್ಲಿ ಬಂದ? ಧರ್ಮಸದನೆ, ಧರ್ಮ ಧರ್ಮನ ಮನೆಯಲ್ಲಿ, ಅಂದರೆ ಯಮಧರ್ಮನ ಹೆಂಡತಿ ಮೂರ್ತಿ. ಹೆಂಡತಿ ಅಂದರೆ ಮನೆಯೂ ಹೌದು, ಮನೆಯಾಚೆಯೂ ಹೌದಲ್ವಾ? ಧರ್ಮ ಸದನ ಅಂದರೆ ಯಮಧರ್ಮರಾಜನ ಮನೆಯಲ್ಲಿ, ಯಮಧರ್ಮನ ಹೆಂಡತಿಯಲ್ಲಿ. ಯಾವಾಗ? ಅದ್ಯ ದೇವತೆ ಈಗ ಅವತರಿಸಿದ್ದಾನೆ. ಅಂಥ ಭಗವಂತನಿಗೆ ಪುರುಷಾಯ ನಮಃ ಪರಸ್ಮೈ, ಅಂಥ ಭಗವಂತನಿಗೆ ನಮಸ್ಕಾರ ಅಂತ. ಯಾರಾಗ್ಲಿ ಇಡೀ ವಿಶ್ವ ಇದೆ, ಅವನು ಋಷಿಮೂರ್ತಿನಾದ್ಯ ಪ್ರಾದುಶ್ಚಕಾರ. ಯಾರು ಈಗ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದವ, ಆ ವಿಶ್ವದ ಮೂಲ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ತಪಸ್ಸು ಮಾಡಲಿಕ್ಕೆ ಹುಟ್ಟಿದ ಋಷಿಗಳಂತೆ ರೂಪ ತೊಟ್ಟು ಬಂದನಲ್ಲ, ಅಂಥ ಪರಮಪುರುಷನಿಗೆ ನಮಸ್ಕಾರ ಅಂತಂದ್ರಂತೆ ದೇವತೆಗಳು. ಇದು ಒಂದು ಶ್ಲೋಕ. ಆ ಒಂದೊಂದು ಶ್ಲೋಕದ ಚಿಂತನೆ ಮಾಡಿದರೆ ಪ್ರಪಂಚದ ಅನೇಕ ರಹಸ್ಯಗಳು ಒಡಿತವೆ. ಅದಕ್ಕೆ ಅದು ತಪಸ್ಸು. ತಪಸ್ಸು ಅಂದರೆ ಕಾಡಿಗೆ ಹೋಗಿ ಮಾಡೋದಲ್ಲ, ಡೀಪ್ ಥಿಂಕಿಂಗ್. ತಪಸ್ಸು ಅಂದರೆ ಆಳವಾದ ಚಿಂತನೆ. ಅದು ತಪಸ್ಸು ನಡೀಬೇಕಾದ ಕಾಡಿನಲ್ಲಿ ಅಲ್ಲ, ಮತ್ತೆ ಇಲ್ಲಿ ತಲೆಯೊಳಗೆ. ತಲೆಯೊಳಗೆ ತಪಸ್ಸು ಮಾಡದೇ ಇದ್ದವರು ಕಾಡಿಗೆ ಹೋಗಿ ಏನು ಉಪಯೋಗ ಇಲ್ಲ, ಕಾಡಿಗೆ ಹೋದಷ್ಟೇ ಬಂತು, ಏನು ಉಪಯೋಗ ಬಿಡೋದು. ಆಮೇಲೆ ಸೋಯಂ, ಅದೇ ಈ ಭಗವಂತ, ಸ್ಥಿತಿ ವ್ಯತಿಕರೋಪಶಮಾಯ ಸೃಷ್ಟಾನ್ನ ಸತ್ವೇನನ ಸುರಗಣಾನ್ ಅನುಮೇಯ ತತ್ವ. ಸೋಯಂ ಅಂಥ ಈ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ. ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದ? ಸ್ಥಿತಿ ವ್ಯತಿಕರೋಪಶಮಾಯ. ಜಗತ್ತು ಸ್ಥಿತಿ ಇರಬೇಕು, ಬಾಳಬೇಕು, ಆದರೆ ದುಷ್ಟಶಕ್ತಿಗಳು ಜಗತ್ತನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತವೆ. ಇವತ್ತು ನಾವು ನೋಡ್ತೇವಲ್ಲ, ದುಷ್ಟಶಕ್ತಿಗಳ ಕೆಲಸ ಏನು ಅಂದರೆ ಡಿಸ್ಟ್ರಕ್ಟಿವ್ ಫೋರ್ಸ್, ತಾಲಿಬಾನಿಸಂ, ಎಲ್ಲವನ್ನೂ ನಾಶ ಮಾಡಬೇಕು ಅನ್ನುವಂಥದ್ದುಂಟಲ್ಲ, ಅದು ದುಷ್ಟರು ದೈತ್ಯರು ರಾಕ್ಷಸರ ಮನೋವೃತ್ತಿ, ಮನುಷ್ಯರದ್ದಲ್ಲ, ದೇವತೆಗಳದ್ದಲ್ಲ. ಅದನ್ನ ಸ್ಥಿತಿ ವ್ಯತಿಕರ ಇರಬೇಕು, ಬದುಕಬೇಕು ಅಂತ ಭಗವಂತ ಸೃಷ್ಟಿ ಮಾಡಿದರೆ ಇವು ನಾಶ ಮಾಡಲಿಕ್ಕೆ ಹೊರಡ್ತಾರೆ. ಅಂದರೆ ಭಗವಂತ ಏನು ಮಾಡಿದ್ದಾನೋ ಅದನ್ನು ಡಿಸ್ಟ್ರಾಯ್ ಮಾಡಬೇಕು ಅಂತ ಅನ್ನುವಂಥ ಪ್ರವೃತ್ತಿ ಇರುತ್ತಲ್ಲ. ಯಾರಲ್ಲಿ ಡಿಸ್ಟ್ರಕ್ಟಿವ್ ಫೋರ್ಸ್ ಕೆಲಸ ಮಾಡ್ತಾ ಇದೆಯೋ ಅವರು ಮನುಷ್ಯರಲ್ಲ, ಶಾಸ್ತ್ರ ಪ್ರಕಾರ ಅವರು ದೈತ್ಯರು ರಾಕ್ಷಸರು ದಾನವರು, ಮನುಷ್ಯರಂತೂ ಅಲ್ಲ, ಪ್ರಾಣಿಗಳೂ ಅಲ್ಲ. ಪ್ರಾಣಿಗಳಿಗೂ ಡಿಸ್ಟ್ರಕ್ಟಿವ್ ಫೋರ್ಸ್ ಇಲ್ಲ, ಹೊಟ್ಟೆ ಪಾಡಿಗೆ ಕೊರತಾ ಹೊರತು ನಾಶ ಮಾಡಲ್ಲ. ಅಂದ್ರೆ ಪ್ರಾಣಿಗಳಿಗಿಂತ ಕೀಳಾದ ನೀಚಾತಿ ನೀಚ ಪ್ರಾಣಿಗಳು.
ಅಂಥ ಸ್ಥಿತಿವ್ಯತಿಕರ ಸ್ಥಿತಿಗೆ ಇರುವಸ್ಥಿಕೆಗೆ ವಿರುದ್ಧವಾಗಿ ಜಗತ್ತನ್ನು ನಾಶದ ಕಡೆಗೆ ತಳ್ಳುವ ದುಷ್ಟಶಕ್ತಿಯ ಉಪಶಮಾಯ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಪ್ರಪಂಚದಲ್ಲಿ ಉಳಿವಿಕೆಗೆ ಇರುವುದು ಒಂದೇ ಮಾರ್ಗ ಸತ್ವ ಸತ್ವಗುಣ ಮಾತ್ರ ಅಸ್ತಿತ್ವಕ್ಕೆ ಕಾರಣ ಆಗುತ್ತೆ ಉಳಿದದ್ದೆಲ್ಲ ತಮೋಗುಣ ಆದರೆ ನಾಶಮೇ ರಜೋಗುಣ ಅಂದರೆ ಹೋರಾಟ ತಮೋಗುಣ ನಾಶ ನಾವು ನಾಶಕ್ಕೋಸ್ಕರ ಹೋರಾಟ ಹೋರಾಟದಿಂದ ನಾಶ ಆಗಬಾರದು ಶಾಂತಿ ಮತ್ತು ಪ್ರೇಮದ ಇರುವಿಕೆ ಸತ್ವಗುಣ ಸತ್ವೇನ ಆ ಸಾತ್ವಿಕ ಸ್ವಭಾವದಿಂದ ಎಲ್ಲರೂ ಬದುಕಬೇಕು ಸಾವಿನ ಕಡೆಗೆ ಹೋಗಬಾರದು ಸಾವಿನ ಕಡೆಗೆ ಸಾಯುವ ಸಮಯದಲ್ಲಿ ಹೋಗಬಹುದು ಆದರೆ ಎಲ್ಲ ಕಾಲವೂ ಸಾವಿಗೆ ಪ್ರಳಯ ಕಾಲ ಆಗಬಾರದು ಅದರಿಂದ ನಮ್ಮನ್ನು ಸೃಷ್ಟಿ ಮಾಡಿದ ದೇವತೆಗಳನ್ನು ಯಾಕೆಂದ್ರೆ ಸತ್ವ ಪ್ರಚುರವಾಗಬೇಕು ಅಂತ ಅವರು ದೇವತೆಗಳು ಸೃಷ್ಟಿ ಮಾಡಿದ್ರೆ ನಮ್ಮ ತಲೆ ಸತ್ವ ಆಗುದು ಯಾಕೆಂದ್ರೆ ದೇವತೆಗಳು ಏನ್ ಮಾಡ್ತಾರೆ ನ ದೇವಾಹ ದಂಡ ಮುದ್ಯಮ್ಯ ರಕ್ಷಂತಿ ಪರಿಪಾಲ ಪಶುಪಾಲವತ್ ಎಂತೂ ರಕ್ಷಿತಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ ಅಂತ ದೇವತೆಗಳು ನಮ್ಮನ್ನು ರಕ್ಷಿಸುವುದು ಅಂದ್ರೆ ದನಗಳನ್ನ ಸಾಕುವವರು ಅಥವಾ ಪ್ರಾಣಿಗಳನ್ನು ಸಾಕುವವರು ದಂಟೆ ಹಿಡ್ಕೊಂಡು ಅವುಗಳನ್ನು ಮಾರ್ಗದರ್ಶನ ಮಾಡಿ ಕರ್ಕೊಂಡು ಹಾಗೆ ದೇವತೆಗಳು ದಂಟೆ ಹಿಡ್ಕೊಂಡು ಬಂದು ನಮ್ಮನ್ನು ರಕ್ಷಿಸುವುದಿಲ್ಲ ಮತ್ತೆ ನಮಗೆ ರಕ್ಷಣೆ ಮಾಡುವುದು ಅಂದರೆ ಬುದ್ಧ್ಯಾಸಂ ನಮ್ಮ ಸತ್ವ ಉಂಟಲ್ಲ ಒಳಗಿನಿಂದ ಸಾತ್ವಿಕ ಸ್ವಭಾವ ಅದರ ಸ್ವಿಚ್ ಅನ್ನು ಆನ್ ಮಾಡ್ತಾರೆ ಅಷ್ಟೇ ದೇವತೆಗಳ ಕೆಲಸ ಆ ದೇವತೆಗಳು ಸುಮ್ಮನೆ ಕೂತಾಗ ಅಸುರರು ನಮ್ಮ ತಮೋಗುಣದ ಸ್ವಿಚ್ ಅನ್ನು ಆನ್ ಮಾಡ್ತಾರೆ ಸೊ ಮನುಷ್ಯನ ತಲೆ ಕೆಡಿಸುವುದಕ್ಕೆ ಅಸುರಿ ಶಕ್ತಿಗಳು ಕೆಲಸ ಮಾಡ್ತಾ ಇವೆ ಸಾತ್ವಿಕ ಸ್ವಭಾವ ಜಾಗೃತಗೊಳಿಸಿ ನಾವು ಹೀಗೆ ಮಾಡಬಾರದು ಇದು ಅಮಾನುಷ ಇದು ಮನುಷ್ಯ ಮಾಡುವ ಕೆಲಸ ಅಲ್ಲ ಹಿಂಸೆ ಅದು ಧರ್ಮದ ಹೆಸರಿನಲ್ಲಿ ಹಿಂಸೆ ಮಾಡುವಷ್ಟು ಅಧರ್ಮ ಇನ್ನೊಂದಿಲ್ಲ ಅನ್ನೋ ಎಚ್ಚರ ದೇವತೆಗಳು ಕೊಡ್ತಾರೆ ಕೆಲವೊಮ್ಮೆ ಅಂಥ ಪ್ರಾಣಿಗಳ ಒಳಗೆ ಹೋಗಲಿಕ್ಕೆ ಹೆಸಿಗೆ ಆಗುತ್ತೆ ದೇವತೆಗಳು ಸ್ವಿಚ್ ಆನ್ ಮಾಡೋದು ಸತ್ವೇನನ ಸುರಗಣಾನ್ ಅಲ್ಲಪ್ಪ ಇದೆಲ್ಲ ನಿಮಗೆ ಗೊತ್ತಾಯ್ತು ನಮಗೆ ಇದೆಲ್ಲ ಒಳಗಿಂದ ಏನೋ ಒಂದು ಸ್ವಿಚ್ ಇದೆ ದೇವತೆಗಳು ಆನ್ ಮಾಡ್ತಾರೆ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿದ ಅದನ್ನು ತಿಳ್ಕೊಳ್ಳಿಕ್ಕೆ ವ್ಯಾಸರು ಒಂದು ಮಾತು ಹೇಳ್ತಾರೆ ಭಗವಂತ ಇದ್ದಾನೆ ಅವನು ಇದೆಲ್ಲ ವ್ಯವಸ್ಥೆ ಮಾಡಿದ್ದಾನೆ ಅಂತ ನಮಗೆ ಹೇಗ್ರಿ ಗೊತ್ತಾಗಬೇಕು ನಾವು ಎಷ್ಟು ಪ್ರಯತ್ನ ಮಾಡಿದ್ರು ದೇವರೇನು ಕಾಣಿಸೋಲ್ಲ ಹೌದು ಅನುಮೇಯ ತತ್ವ ಅನುಮೇಯ ತತ್ವ ಅಂದರೆ ನೀನು ಭಗವಂತನ ಇರವನ್ನು ಬರೆಯ ಇನ್ಫರೆನ್ಸ್ ಲಾಜಿಕಲ್ ಆಗಿ ಮಾತ್ರ ತಿಳಿಯೋದು ಸಾಧ್ಯ ಹೊರತು ಕಣ್ಣಾರೆ ಕಾಣುವುದು ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ ಯಾಕಂದ್ರೆ ಅದು ಒಳಗೆ ಕಾಣಬೇಕದು ನೀನು ಹೊರಗಿನಿಂದ ಏನು ಮಾಡಬಹುದು ಅಂದರೆ ಅನುಮೇಯ ಇನ್ಫರೆನ್ಸಿನಿಂದ ಲಾಜಿಕ್ಕಿನಿಂದ ಊಹಿಸಬಹುದು ಇದು ಹೀಗಿರೋದರಿಂದ ಇದು ಹೀಗಿದೆ ಅಂತ ಅದು ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದ ಅಂತ ಅದಕ್ಕೆ ಹೇಳಿದ್ ನಾವು ಅದು ಲಾಜಿಕ್ ಅದು ಭಗವಂತ ಯಾಕಿದ್ದಾನೆ ಅಂದರೆ ಪ್ರಪಂಚ ಇದೆ ಅಲ್ವಾ ಹೌದು ಪ್ರಪಂಚ ಇರಲಿ ಏನಾಯ್ತು ಪ್ರಪಂಚ ಇದ್ರೆ ಒಂದು ವಸ್ತು ಇದೆ ಅಂತಂದ್ರೆ ಸೃಷ್ಟಿಯಾಗ್ತಾ ಇದೆ ಇದು ಹುಟ್ಟು ಸಾವು ನಿತ್ಯ ವಸ್ತು ಅಲ್ಲ ಪ್ರಪಂಚ ಅನ್ನುವುದು ನಿತ್ಯ ಅಲ್ಲ ಹುಟ್ಟು ಸಾವು ಪ್ರತಿಯೊಂದು ಹುಟ್ಟುತ್ತೆ ನಾಶವಾಗುತ್ತೆ ಯಾವುದು ಹುಟ್ಟು ಸಾವುಗಳಿಗೆ ಒಳಗಾದ ಒಂದು ವಸ್ತುವೋ ಅದು ಹುಟ್ಟುತ್ತೆ ಅಂತಾಯ್ತು ಹುಟ್ಟಬೇಕಾದ್ರೆ ಹುಟ್ಟಿಸುವ ಒಬ್ಬ ಬೇಕು ಪ್ರಪಂಚ ಹುಟ್ಟುತ್ತೆ ಅಂತ ಗೊತ್ತಿದೆ ನಮಗೆ ಅದು ಅನಾದಿ ನಿತ್ಯ ಅಂತ ಯಾವ ನಾಸ್ತಿಕನೂ ಹೇಳಲ್ಲ ಅದು ಹುಟ್ಟುತ್ತೆ ಆದರೆ ಅದನ್ನು ಹುಟ್ಟಿಸಿದ ಒಬ್ಬ ವೆನ್ ಇಟ್ ಈಸ್ ಕ್ರಿಯೇಟೆಡ್ ದೇರ್ ಮಸ್ಟ್ ಬಿ ಎ ಕ್ರಿಯೇಟರ್ ಇದು ಅನುಮೇಯ ಲಾಜಿಕ್ ಪ್ರಾಚೀನ ಸೃಷ್ಟಿ ಮಾಡುವವನಿಲ್ಲದೆ ಸೃಷ್ಟಿ ಆಗುವುದಿಲ್ಲ ಅಂತ ಹೇ ಆಗಬಹುದ್ರಿ ಕೋಇನ್ಸಿಡೆನ್ಸ್ ಅಕಸ್ಮಾತ್ ಆಯ್ತಪ್ಪ ಏನು ನಿಮ್ಮ ಗಂಟು ಹೋಗೋದು ಅಕಸ್ಮಾತ್ ಆಯಿತು ಈ ನೋಡಿ ಈ ಇರುವೆಗಳು ಪಿಪಿಲಿ ಗಾಲಿಪಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಇರುವೆಗಳು ನೀರಿನ ಮೇಲೆ ಹೋಗಿ ಹರ್ಕೊಂಡು ಮುಂದೆ ಹೋಗ್ತವೆ ಆ ನೀರು ಅವು ಕಾಲಿನ ಚಿಹ್ನೆಯಿಂದ ಅಲ್ಲೆಲ್ಲ ನೀರಿನ ಗೀಟು ಬಿಡುತ್ತೆ ಅದು ಅಕಸ್ಮಾತ್ ಒಂದು ಅಕ್ಷರ ಈಗ ಸುತ್ತು ಬಂದು ಹೋಯಿತು ಆ ಕಾರದಹ ಕಂಡಿತು ಅದು ಇರುವೆ ಆ ಬರೆದದ್ದಲ್ಲ ಅಕಸ್ಮಾತ್ ಆದ್ದು ಹಾಗಾಗಿ ಕೋಇನ್ಸಿಡೆನ್ಸ್ ಉಂಟಲ್ವ ಅಕಸ್ಮಾತ್ ಆಗುತ್ತಲ್ವ ಆ ಇರುವೆ ಬೇಕು ಅಂತ ಸೃಷ್ಟಿ ಮಾಡಿದ್ದು ಅದಕ್ಕೆ ತಾನು ಆಕಾರ ಬರದೆ ಅಂತಲೂ ಗೊತ್ತಿಲ್ಲ ಆಕಾರ ಬರೆಯುವ ಇಚ್ಛೆ ಇಲ್ಲ ಅದು ಈಗ ಹೋಯಿತು ಆದ ಹಾಗೆ ಆಯ್ತು ಅಷ್ಟೇ ಹಾಗೆ ಸೃಷ್ಟಿಯು ಆಕಸ್ಮಿಕ ಯಾಕಿರಬಾರದು ಅಕಸ್ಮಾತ್ ಆಯಿತು ಒಂದು ಆಕಾರ ಬಂತು ಅದಕ್ಕೆ ಅನುಮೇ ಎರಡು ಕಾರಣಗಳಿಂದ ಅಲ್ಲ ಅಂತ ಹೇಳ್ತಾರೆ ನೀವು ಲಾಜಿಕ್ನಿಂದ ಈ ತೀರ್ಮಾನ ಮಾಡಿ ಯಾಕೆಂದರೆ ಅದೊಂದು ಆಕಸ್ಮಿಕ ಒಂದು ಹಾಗೆ ಆಯಿತು ಇನ್ನೊಂದ್ಸರಿ ತೀರಿ ಹೋದಾಗ ಹಾಗೆ ಆಗೋಲ್ಲ ಈ ಸೃಷ್ಟಿ ರಿಪೀಟ್ ಆಗ್ತಾ ಇದೆ ಸೃಷ್ಟಿ ಸಂಹಾರ ಸೃಷ್ಟಿ ಸಂಹಾರ ಮತ್ತು ಸೃಷ್ಟಿ ಸಂಹಾರದಲ್ಲಿ ಒಂದೇ ಸಿಸ್ಟಮ್ ಫಾಲೋ ಮಾಡ್ತಾ ಇದ್ದಾರೆ ಪ್ರತಿ ಸೃಷ್ಟಿಯಲ್ಲೂ ಸೂರ್ಯಚಂದ್ರರು ಒಂದು ಸೃಷ್ಟಿಯಲ್ಲಿ ಹಗಲಿಗೆ ಸೂರ್ಯ ರಾತ್ರಿ ಚಂದ್ರ ಇನ್ನೊಂದು ಸೃಷ್ಟಿಯಲ್ಲಿ ಹಗಲಿಗೆ ಚಂದ್ರ ರಾತ್ರಿ ಸೂರ್ಯ ಇಲ್ಲ ಹಗಲು ರಾತ್ರಿ ಸೂರ್ಯ ಚಂದ್ರ ಇದು ಪ್ರತಿಯೊಂದು ಕೂಡ ಅನಾದಿ ಕಾಲದಿಂದ ಇನ್ನು ಅನಂತ ಕಾಲದವರೆಗೂ ಈ ಸೃಷ್ಟಿ ನಡೀತಾ ಇದೆ ಅಲ್ಲ ಅದರಲ್ಲಿ ಒಂದು ಮ್ಯಾಥಮೆಟಿಕಲ್ ಸಿಸ್ಟಮ್ ಇದೆ ದಿಸ್ ಈಸ್ ಇಂಟೆನ್ಷನಲ್ ಆಕಸ್ಮಿಕ ಆಗೋದು ಸಾಧ್ಯ ಇಲ್ಲ ಆಕಸ್ಮಿಕ ಒಂದು ಸರ್ತಿ ಆದೀತು ಸದಾ ಸೃಷ್ಟಿ ಒಂದೇ ರೀತಿ ಆಗಬೇಕು ಅಂದರೆ ಅದರ ಹಿಂದೆ ಒಂದು ಮ್ಯಾಥಮೆಟಿಕಲ್ ಬ್ರೈನ್ ಇರಬೇಕು
ನೋಡಿ ಸೂರ್ಯಚಂದ್ರ ಅದು ಡಿಸ್ಟೆನ್ಸ್ ಅಲ್ಲಿ 1 ಇಂಚ್ ಹೆಚ್ಚು ಕಮ್ಮಿ ಆಗಿದ್ರೆ ಆಕರ್ಷಣ ಶಕ್ತಿ ಕಳಚಿಕೊಂಡು ನಾಶವಾಗಿ ಹೋಗ್ತಿತ್ತು ಅದು ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮ್ಯಾಥಮೆಟಿಕಲ್ ಆಗಿ ಒಂದನ್ನೊಂದೇ ಅಳ್ಕೊಂಡು ಹಿಡ್ಕೊಂಡಿದೆ ಇದರ ಹಿಂದೆ ಒಂದು ಮ್ಯಾಥಮೆಟಿಕಲ್ ಬ್ರೈನ್ ಇದೆಯೋ ಇದು ಅನುಮಾನ ಮಾಡಿತ್ತು ಒಂದು ಆಮೇಲೆ ಆಕಸ್ಮಿಕ ಅಲ್ಲ ಅನ್ನೋದಕ್ಕೆ ಇನ್ನೊಂದು ಕಾರಣ ಒಂದು ಮೂಲಭೂತ ಸತ್ಯ ಏನು ಗೊತ್ತಾ ಜಗತ್ತಿನಲ್ಲಿ ಯಾವುದು ಆಕಸ್ಮಿಕವಾಗಿ ಆಗುವುದಿಲ್ಲ ಯಾವುದಾದರೂ ಒಂದು ಆಕಸ್ಮಿಕವಾಗಿ ಆಗುವುದಿದ್ರೆ ಇದನ್ನು ಆಕಸ್ಮಿಕ ಅಂತ ಹೇಳಬಹುದು ಜಗತ್ತಿನಲ್ಲಿ ಆಕಸ್ಮಿಕ ಅನ್ನುವ ಸಂಗತಿಯೇ ಇಲ್ಲ ಅದಕ್ಕೆ ಅವರು ಹೇಳ್ತಾರೆ ನೋಡಿ ಒಂದು ವೇಳೆ ಇದು ನಿಮಗೂ ಸಮ್ಮತ ಯಾರು ದೇವರನ್ನು ಒಪ್ಪಲ್ಲೋ ನಾಸ್ತಿಕರು ನಿಮಗೂ ಇದು ಸಮ್ಮತ ಹಾಗಪ್ಪ ನೋಡಿ ನಿಮಗೆ ರಸ್ತೆಯಲ್ಲಿ ಹೋಗ್ತೀರಿ ಒಂದು ಉತ್ಸವದ ಬೀದಿಗೆ ಹೋದ್ರಿ ಉತ್ಸವ ಆಗ್ತಾ ಇದೆ ಇನ್ನು ತಂದೆ ತಾಯಿ ತಪ್ಪಿ ಹೋಗಿದ್ದಾರೆ ಒಂದು ಮಗು ಅಳ್ತಾ ಇದೆ ಮೊದಲು ಕೇಳೋದೆಂಥದ್ದು ನಿನ್ನ ಅಪ್ಪ ಯಾರಪ್ಪ ನಿನ್ನ ಅಮ್ಮನ ಹೆಸರೇನು ಏ ಅದು ಅಪ್ಪ ಅಮ್ಮ ಇಲ್ಲ ಸ್ವಾಮಿಯವರು ಬೀದಿಯಲ್ಲಿ ಉದ್ಭವ ಅದೊಂದು ಹೋಗ್ತಾರೆ ಏನಪ್ಪ ಬೀದಿಯಲ್ಲಿ ಉದ್ಭವ ಯಾಕೆ ಆಗಬಾರದು ಇಡೀ ಪ್ರಪಂಚ ಅಕಸ್ಮಾತ್ ಆಗಬಹುದು ಅಂದ್ರೆ ಒಂದು ಮಗು ಆಗಬಾರ್ದ ಅದೇನು ಅದು ಮಗು ಇದ್ದ ಕೂಡ ಅದರ ಅಪ್ಪ ಅಮ್ಮ ಇರಲೇಬೇಕು ಅಂತ ಲಾಜಿಕ್ ಎಲ್ಲಿಂದ ಬಂತು ಹಾಗಾದ್ರೆ ಈ ಪ್ರಪಂಚ ಆದ್ಮೇಲೆ ಅದರ ಅಪ್ಪ ಅಮ್ಮ ಇರಲೇಬೇಕು ಒಂದು ಮಗು ಸೃಷ್ಟಿಯಾಗೋದಿಲ್ಲ ತಂದೆ ತಾಯಿ ಇಲ್ಲದೆ ಒಂದು ಮಡಕೆ ಇದ್ರೆ ಆ ಕುಂಬಾರ ಇರಬೇಕು ಕುಂಬಾರ ಇಲ್ಲದೆ ತನ್ನ ಒಂದು ಮಡಕೆ ಆಗೋಲ್ಲ ಒಂದು ಪೇಂಟಿಂಗ್ ಇದ್ರೆ ಅದನ್ನು ಮೊದಲು ನಾವು ಹೋಗಿ ಕೇಳೋದು ಯಾರ್ರಿ ಆರ್ಟಿಸ್ಟು ಏ ಆರ್ಟಿಸ್ಟ್ ಯಾರು ಇಲ್ರಿ ನಿನ್ನೆ ರಾತ್ರಿ ನನ್ನ ಗೋಣೆಯಲ್ಲಿ ಉದ್ಭವ ಆದ ಪೇಂಟಿಂಗ್ ಅಂದರೆ ಅವನ ಬುದ್ಧಿ ಸರಿ ಇಲ್ಲ ಅಂತ ಹೇಳಲ್ವಾ ಓ ಇವನನ್ನು ಸೈಕೋಥೆರಪಿ ಕಳಿಸ್ಬೇಕು ಲ್ಯೂನೆಟಿಕ್ ಅಸೈಲಮಿಗೆ ಕಳಿಸ್ಬೇಕಪ್ಪ ಇವನ್ ಬುದ್ಧಿ ಸರಿ ಇಲ್ಲ ಅವನು ಹಾಗಾಗಿ ಯಾವುದೇ ಒಂದು ಸಣ್ಣ ವಸ್ತುವು ಕೂಡ ತನ್ನಿಂದ ತಾನೇ ಆಯಿತು ಅಂದ್ರೆ ಯಾವ ನಾಸ್ತಿಕನೂ ಒಪ್ಪಲ್ಲ ಈ ಪ್ರಪಂಚ ಆಯ್ತು ಅಂತ ಒಪ್ತಾನೆ ಹಾಗಾದ್ರೆ ಮೊದಲು ಲ್ಯೂನೆಟಿಕ್ ಅಸೈಲಮ್ಗೆ ಈ ನಾಸ್ತಿಕರನ್ನ ಕಳಿಸ್ಬೇಕು ಅವಾಗ ಬುದ್ಧಿ ಚಿಂತನೆ ಮಾಡುವಂತಹ ಸರಿ ಅದು ಶಕ್ತಿಯೇ ಇಲ್ಲ ತಮ್ಮ ಲಾಜಿಕ್ಗೆ ತಮಗೆ ಕಾಂಟ್ರಡಿಕ್ಟರಿಯಾಗಿ ಮಾತಾಡ್ತಾನೆ ಅದನ್ನ ಅನುಮೇಯ ತತ್ವ ಈ ಪ್ರಪಂಚ ಇಟ್ ಈಸ್ ಕ್ರಿಯೇಟೆಡ್ ದೇ ಆರ್ ಮಸ್ಟ್ ಬಿ ಎ ಕ್ರಿಯೇಟರ್ ಬಿಹೈಂಡ್ ಇಟ್ ಒಂದು ಮಗು ಕೂಡ ಕ್ರಿಯೇಟರ್ ಇಲ್ಲದೆ ಹುಟ್ಟುವುದಿಲ್ಲ ಇಷ್ಟು ಮಕ್ಕಳು ನಾವೆಲ್ಲ ದೇವರ ಮಕ್ಕಳು ಇಷ್ಟು ಮಕ್ಕಳು ಇದ್ದಾವೆ ಇವರಿಗೂ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಹೇಗರಿ ಮೂಲತಃ ಒಬ್ಬ ಅಪ್ಪ ಬೇಕ ಇದು ಇದು ಅನುಮೇಯ ಇಡೀ ಜಗತ್ತಿನ ಹಿಂದೆ ಒಬ್ಬ ಕರ್ತಾರ ಇದ್ದಾನೆ ಮತ್ತು ಅದು ಸಿಸ್ಟಮೆಟಿಕ್ ಆಗಿ ಪ್ರತಿಯೊಂದು ಕೂಡ ಪ್ರತಿ ಕಲ್ಪದಲ್ಲೂ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮ್ಯಾಥಮೆಟಿಕಲ್ ಆಗಿರೋದ್ರಿಂದ ಅದರ ಹಿಂದೆ ಒಂದು ಗಣಿತಜ್ಞವಾದ ಬುದ್ಧಿ ಇದೆ ಅನುಮೇಯ ತತ್ವ ನಮ್ಮದು ಪ್ರಾರ್ಥನೆ ಏನು ಗೊತ್ತಾ ಓ ನಾರಾಯಣ ಮಗುವಾಗಿ ಹುಟ್ಟಿದ್ಯಾ ಇಲ್ಲಿ ನಿನ್ನ ಮೂಲ ರೂಪ ಕಾಣೋಲ್ಲ ಯಾರಿಗೂ ಕಾಣೋಲ್ಲ ಕಾಣಬೇಕು ಅಂತ ಬಯಸಿದ್ರು ನೀನು ಕಾಣಿಸೋಲ್ಲ ಅನುಮಾನ ಮಾಡಬೇಕಷ್ಟೇ ದೇವರಿದ್ದಾನೆ ಅಂತ ಲಾಜಿಕ್ ಅಷ್ಟೇ ನಮಗೆ ಪರ್ಸೆಪ್ಷನ್ ಇಲ್ಲ ಓನ್ಲಿ ಇನ್ಫರೆನ್ಸ್ ಈಗ ದೃಶ್ಯಾತ್ ಅದಭ್ರ ಕರುಣೇನ ವಿಲೋಚನೇನ ಈಗ ನಾವು ಕೇಳೋದೇನು ಗೊತ್ತುಂಟ ಭಗವಂತ ಈಗ ಭೂಮಿಯಲ್ಲಿ ಅವತರಿಸಿ ಬಂದಿದ್ದಾನಲ್ಲ ಈ ರೂಪವನ್ನು ಕಾಣುವ ಭಾಗ್ಯ ಆದರೂ ಕೊಡು ನಮಗೆ ನೀನು ಮೊದಲು ನಾವು ನಿನ್ನನ್ನು ನೋಡುವುದಲ್ಲ ನೀನು ನಮ್ಮನ್ನು ನೋಡಬೇಕು ಒನ್ ಸೈಡೆಡ್ ಆಗಬಾರ್ದಲ್ಲ ನೀನು ಮೊದಲು ನಮ್ಮನ್ನು ನೋಡಬೇಕು ದೃಶ್ಯಾತ್ ಅದಭ್ರ ಕರುಣೇನ ವಿಲೋಚನೇನ ಅದಭ್ರ ಕರುಣೇನ ಅಂದ್ರೆ ನಿನ್ನ ಕಾರುಣ್ಯಕ್ಕೆ ಸೀಮೆ ಇಲ್ಲ ಎಲ್ಲೇ ಇಲ್ಲ ಅನಂತವಾದ ಕರುಣೆ ಭಗವಂತ ಆ ಕರುಣೆ ಹರಿಯುವುದು ಎಲ್ಲಿಂದ ಹೇಳಿ ಕಣ್ಣಿನಲ್ಲಿ ನಾವು ಕರುಣೆ ತುಂಬಿದ ದೃಷ್ಟಿಯಿಂದ ಹೀಗೆ ಪ್ರೀತಿಯಿಂದ ಕಾರುಣ್ಯದಿಂದ ಅನುಗ್ರಹ ದೃಷ್ಟಿಯಿಂದ ನೀನು ಕಣ್ ತೆರೆದು ನಮ್ಮನ್ನು ನೋಡಿದರೆ ಅದೇ ದೊಡ್ಡ ಭಾಗ್ಯ ಯಾಕೆ ಅಂದರೆ ನಮ್ಮಲ್ಲಿ ಒಂದು ಶ್ಲೋಕ ಇದೆ ಶ್ಲೋಕ ಎಲ್ರಿಗೂ ಬರುತ್ತೆ ಅದನ್ನು ಯಾಕೆ ಹೇಳ್ತಾರೆ ಅದೇನು ಅಂತ ಗೊತ್ತಿಲ್ಲ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ನೀನು ಪುಂಡರೀಕಾಕ್ಷ ಅಂತ ಉಚ್ಚಾರ ಮಾಡಿದರೆ ಸಾಕು ನೀನು ಮಡಿಯಾಗ್ತೀಯ ಏನು ಮಡಿ ಒಳಗೂ ಹೊರಗೂ ಮಡಿ ನೀವು ಬಾವಿ ನೀರು ತಲೆಗೆ ಹೊಯ್ಕೊಂಡ್ರೆ ಹೊರಗಿಂದ ಮಡಿ ಆಗಬಹುದೋ ಏನೋ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಒಳಗಿಂದ ಅಂತೂ ಖಂಡಿತ ಮಡಿಯಾಗಲ್ಲ ಒಳಗೆ ನೀರು ಹೊಯ್ಕೊಳ್ಳಿಕ್ಕಾಗತ್ತಾ ಒಳಗೆ ಸೋಪು ಹಾಕಿ ತೊಳಿಲಿಕ್ಕಾಗತ್ತಾ ಒಳಗಿಂದ ಇರೋದೇ ಮಲ ಆದ್ರಿಂದ ನೀನು ಒಳಗೂ ಹೊರಗೂ ಮಡಿಯಾಗಬೇಕಾಗಿದ್ದರೆ ಮೊದಲು ಮಡಿಯಾಗಬೇಕಾದ ಮನಸ್ಸಲ್ವಾ ದೇಹ ಮಡಿಯಾಗಿ ಏನು ಉಪಯೋಗ ಮನಸ್ಸಿನಲ್ಲಿ ಕೊಳೆ ತುಂಬಿಕೊಂಡಿದ್ರೆ ಯಾರ್ಯಾರ ಮೇಲೋ ದ್ವೇಷ ಹೊಟ್ಟೆಗಿಚ್ಚು ಅಸೂಯೆ ಅಸಹನೆ ಈ ಎಷ್ಟು ನೀರು ಹೊಯ್ಕೊಂಡ್ರೆ ಏನು ಉಪಯೋಗ ನಿಜವಾಗಿ ಮಡಿಯಾಗಬೇಕದ್ದು ಮನಸ್ಸು ಅದಕ್ಕೇನು ಮಾಡಬೇಕು ಅಂದರೆ ನೀರು ಹೊಯ್ಕೊಂಡು ಏನು ಉಪಯೋಗ ಇಲ್ಲ ಅಂದ್ರೆ ಮತ್ತೆ
ಅಪವಿತ್ರ ನೀನು ಎಷ್ಟೇ ಅಪವಿತ್ರನಾಗಿರು ಪುಂಡರೀಕಾಕ್ಷ ಅಂತ ಹೃದಯ ತುಂಬಿ ಭಗವಂತನನ್ನು ಕರೆ ಸ್ನಾನ ಮಾಡಿದ್ರು. ನೀನು ಒಳಗು ಮಾಡಿ ಹೊರಗು ಮಾಡಿ, ಯಾಕೆ ಅಂದರೆ ಅದನ್ನು ಪುಂಡರೀಕಾಕ್ಷ ಅಂತ ಎಲ್ಲ ಕಡೆ ಅತಿನೀಲ ಘನಶ್ಯಾಮಂ ನಳಿನಾಯಿತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ. ಸ್ನಾನ ಮಾಡಬೇಕಾಗಿದ್ದರೆ ಬೇರೆ ಹೆಸರು ಹೇಳಲಿಕ್ಕಿಲ್ಲ, ಕೇಶವ ನಾರಾಯಣ ಮಾಧವ ಗೋವಿಂದ ಏನು ಹೇಳಿದ್ರೆ ಅವನು ಪುಂಡರೀಕಾಕ್ಷ ಅಂತ ಹೇಳಬೇಕು. ಅದು ಯಾಕಪ್ಪ ಪುಂಡರೀಕಾಕ್ಷ ಅಂದರೆ ಏನು? ತಾವರೆಯ ಹೆಸರಿನಂತೆ ಅರಳುಗಣ್ಣಿನವ ಅಂತ. ಇದು ಮುಖ್ಯ ಸ್ನಾನಕ್ಕೆ. ಭಗವಂತ ಕಣ್ಣರಳಿ ನೋಡುವುದು ನಮ್ಮನ್ನು, ಭಗವಂತ ಕಣ್ಣರಳಿ ನೋಡಯ್ಯ ನಮ್ಮನ್ನ. ಕಣ್ಣರಳುವುದು ಯಾವಾಗ? ತುಂಬಾ ಪ್ರೀತಿ ಇದ್ದಾಗ ಕಣ್ಣರಳಿಸಿ, ಸಿಟ್ಟು ಬಂದಾಗ ಕಣ್ಣು ಸಣ್ಣದಾಗತ್ತೆ. ತುಂಬಾ ಪ್ರೀತಿ ತುಂಬಿದಾಗ ಎರಡು, ತುಂಬಾ ಆಶ್ಚರ್ಯ ಆದಾಗ ಕಣ್ಣರಳುತ್ತೆ. ವಿಸ್ಮಯದಿಂದ ಕಣ್ಣರಳಿ ನೋಡಿದ, ಇಲ್ಲಾಂದ್ರೆ ತುಂಬಾ ಪ್ರೀತಿಯಿಂದ ಕಣ್ಣರಳಿ ನೋಡಿದ. ಭಗವಂತನಿಗೆ ಆಶ್ಚರ್ಯ ಆಗುವ ಪ್ರಸಂಗ ಇಲ್ಲ ಯಾವುದರಿಂದಲೂ. ಆದ್ದರಿಂದ ಭಗವಂತ ಕಣ್ಣರಳುವುದು ಅಂದರೆ ಪ್ರೀತಿಯಿಂದ. ನನ್ನ ಮೇಲೆ ಪ್ರೀತಿಯಿಂದ ನೀನು ಕಣ್ಣರಳಿ ನೋಡು. ನೀನು ಕಣ್ಣರಳಿ ನೋಡಿದರೆ ನಿನ್ನ ಕಣ್ಣಿನಿಂದ ಪ್ರೀತಿಯ ರಸಪೂರ ನನ್ನ ಮೇಲೆ ಹರಿದು ಬಂದರೆ ಅದು ಸ್ನಾನ. ಅದು ಮಾಡಿ ನೋಡಿ. ಇಷ್ಟೆಲ್ಲ ಅನುಸಂಧಾನ ಇದ್ದರೆ ನಿಜವಾಗಿ ಮಡಿಯೇ. ನಾವೇನು ಅಪವಿತ್ರ ಪವಿತ್ರ ವಾಸರು ಆವಸ್ತಂಗತೋಪಾಯಸ್ಪರಿ ಪುಂಡರೀಕ ಆಕ್ಷಂಸ ಬಾಹ್ಯಾಭ್ಯಂತರ ಹಾ ದಾರಿ ಬಿಡಿ ಹೇಳಿ ಹೋ ಅಂತ ಕೂಗಿಬಿಟ್ಟವು. ಏನು ಮಡಿ ಆಯ್ತೋ ಗೊತ್ತಿಲ್ಲ, ಯಾಕೆಂದ್ರೆ ನನಗೆ ಆ ಮಂತ್ರದ ಅರ್ಥವೇ ಗೊತ್ತಿಲ್ಲ. ಒಂದ್ಸರ್ತಿ ಒಬ್ರು ಬಹಳ ಹಿಂದೆ, ಈಗ ಪ್ರಶ್ನೆ ಹಾಕಲಿಕ್ಕೂ ಹೆದರುತ್ತಾರೆ ಬನ್ನಂಜಿ ಹತ್ರ. ಬಹಳ ಹಿಂದೆ ಒಬ್ರು ಪಂಡಿತರು ಒಂದು ಪ್ರಶ್ನೆ ಹಾಕಿದರು, ಬನ್ನಂಜಿಯವರೇ ನೀವು ಇಷ್ಟೆಲ್ಲ ಶಾಸ್ತ್ರ ಪುರಾಣ ಅಂತ ಪ್ರವಚನ ಅಂತ ಮಾಡ್ತೀರಿ, ನೀವು ಮೈಲಿಗೆಯಲ್ಲಿ ಯಾರ ಮನೆಯಲ್ಲಿ ಹಂಗೆ ಹಾಕೊಂಡು ಹೋಗಿ ಕಾಫಿ ಕೊಟ್ಟರೆ ಕುಡಿತೀರಿ, ಏನು ಶಾಸ್ತ್ರ ನಿಮ್ಮದು? ನಾನು ಕೂಡಲೇ ಹೇಳಿದೆ, ಸ್ವಾಮಿ ನಾನು ಶಾಸ್ತ್ರದಲ್ಲಿ ಹೇಳಿದ್ದನ್ನ ಹೇಳುವುದು ಮಾತ್ರ ಅಲ್ಲ ನಂಬುತ್ತೇನೆ, ನೀವು ಹೇಳ್ತೀರಿ ಆದ್ರೆ ನಂಬೋಲ್ಲ. ಯಾಕ್ರಿ? ಅಲ್ಲ ನೀವು ಹೇಳುದಿಲ್ಲ ಅಪವಿತ್ರ ಪವಿತ್ರ ವಾಸರ ವಾಸ್ತಾಂಗತೋಪ್ಯ. ನಾನು ಪುಂಡರೀಕಾಕ್ಷಾಯ ನಮಃ ಅಂತ ಹೇಳ್ತೇನೆ, ಯಾರು ಕೊಟ್ಟರು ಕುಡಿತೇನೆ. ನಿಮಗೆ ಆ ಶ್ಲೋಕ ಹೇಳ್ತೀರಿ ಆದ್ರೆ ಪುಂಡರೀಕಾಕ್ಷ ಅಂತ ಹೇಳಿದ್ರೆ ಮಡಿಯಾಗುತ್ತೆ ಅನ್ನೋ ನಂಬಿಕೆ ಇಲ್ಲ ನಿಮಗೆ. ನೀವು ಹೇಳುವ ಶ್ಲೋಕದ ಮೇಲೆ ನಿಮಗೆ ನಂಬಿಕೆ ಇಲ್ಲ, ನೀವು ಎಂದೂ ಮಡಿಯಾಗೋಲ್ಲ. ತೆಪ್ಪಗೆ ಹೊರಟು ಹೋದರು. ಅದು ಅವರು ಶ್ಲೋಕ ಮಾತ್ರ ಹೇಳೋದು, ಪುಂಡರೀಕಾಕ್ಷ ಸ್ಮರಣೆ ಮಾಡಿದ್ರೆ ಮಡಿಯಾಗತ್ತೆ, ಭಗವಂತನ ಸ್ಮರಣೆ ಮಾಡಿದ್ರೆ ಮಡಿಯಾಗತ್ತೆ ಅನ್ನೋ ಧೈರ್ಯ ಇಲ್ಲ ಅವರಿಗೆ, ನಂಬಿಕೆ ಇಲ್ಲ, ಮತ್ತೇನು ಶಾಸ್ತ್ರ ನಮ್ಮದು? ಅದರಿಂದ ಅವನು ದೃಶ್ಯ ಮೊದಲು ನಿನ್ನ ಅರುಳುಗಣ್ಣಿನಿಂದ ನಮ್ಮನ್ನು ನೋಡು, ನಿನ್ನ ಕರುಣೆಯ ಪೂರ ಹರಿಯಲಿ, ಆಮೇಲೆ ನಮಗೆ ನಿನ್ನ ಕಾಣಿಸಿಕೊ. ಎಂಥ ಕಣ್ಣು ಅದೇ ಪುಂಡರೀಕಾಕ್ಷ. ಅದನ್ನ ಹೇಳ್ತಾರೆ, ಯಶ್ರೀನಿಕೇತ ಮಮಲಂ ಕ್ಷಿಪತ ಅರವಿಂದಂ ಅರವಿಂದಂ ಕ್ಷಿಪತ. ತಾವರೆಯನ್ನು ಕೂಡ ತಿರಸ್ಕಾರ ಮಾಡುವಷ್ಟು ಸುಂದರವಾದ ಕಣ್ಣು. ತಾವರೆಯ ಹೆಸಳಿಗಿಂತಲೂ ಮುದ್ದಾದ ಕಣ್ಣು ಅರಳುಗಣ್ಣು. ಅದರಲ್ಲಿ ಏನಿದೆ? ಶ್ರೀನಿಕೇತಂ, ಸೌಂದರ್ಯದ ನಿಧಿ ಅದು. ಶ್ರೀ ಅಂದರೆ ಲಕ್ಷ್ಮಿ, ಲಕ್ಷ್ಮಿ ಇದ್ದಾಳೆ ಅಂದರೆ ಶ್ರೀಯಿಂದ ಸೌಂದರ್ಯ. ಸೌಂದರ್ಯ ಆ ಕಣ್ಣು ಅನ್ನೋದು ಯಾವಾಗಲೂ ನಮ್ಮ ಇಡೀ ದೇಹದ ಸೌಂದರ್ಯದ ಛಾಪು ಇರುವುದು ಕಣ್ಣಿನಲ್ಲಿ. ಅಲ್ಲ, ಒಬ್ಬ ವ್ಯಕ್ತಿಯ ಪರಿಚಯ ಆಗಬಾರದು ಅಂತಿದ್ರೆ ನೀವು ಫೋಟೋ ಹಾಕಿ ಕಣ್ಣಿಗೆ ಒಂದು ಸ್ಟ್ರಿಪ್ ಹಾಕಿಬಿಟ್ರೆ ಸರಿ ಗುರುತಾಗಲ್ಲ. ಸೊ ಇಡೀ ವ್ಯಕ್ತಿತ್ವದ ಸೌಂದರ್ಯದ ಕೇಂದ್ರ ಕಣ್ಣು. ಆ ಕಣ್ಣು ಒಂದು ಸಾಕ್ರಿ, ಏನ್ ಚಂದ ಅಂತೇವೆ. ಕಣ್ಣು ಆಕರ್ಷಣೆಯ ಕೇಂದ್ರ. ಗಂಡು ಹೆಣ್ಣಿಗೆ ಮೊದಲು ಪ್ರೀತಿ ಬಿಡುವುದು ಕಣ್ಣಿನ ಮೂಲಕ, ಆಮೇಲೆ ಬೇರೆ ಬೇರೆ ಇಂದ್ರಿಯಗಳು ಕೆಲಸ ಮಾಡಲು ಶುರು ಮಾಡಿದ್ರು. ಮೊದಲು ಕೆಲಸ ಮಾಡೋದು ಕಣ್ಣು. ಅದರಿಂದ ಕಣ್ಣು ಅನ್ನೋದು ಶ್ರೀನಿಕೇತಂ, ಸೌಂದರ್ಯದ ನೆಲೆ. ಯತ್ ಶ್ರೀನಿಕೇತಂ, ಸೌಂದರ್ಯದ ನೆಲೆ. ಪ್ರತಿಯೊಬ್ಬರ ಕಣ್ಣು ಸೌಂದರ್ಯದ ನೆಲೆ. ಹಾಗಿರುವಾಗ ಭಗವಂತನ ಕಣ್ಣಿನ ಸೌಂದರ್ಯ ಏನು ಹೇಳಬೇಕು ಹೇಳಿ? ಅಷ್ಟೇ ಅಲ್ಲ, ಮತ್ತೊಂದು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ, ಅಮಲಂ ಅಂತ. ಇದೆಲ್ಲ ನಾವು ನಿಜವಾಗಿ ತಿಳ್ಕೊಳ್ಬೇಕಾದ ಸಂಗತಿಗಳು. ನಿಜವಾಗಿ ನಮಗೆ ಗೊತ್ತಾಗಬೇಕಿತ್ತು, ಗೊತ್ತಾಗಲಿಲ್ಲ. ಅವ್ರು ಹೇಳಿದ ಮೇಲೂ ಗೊತ್ತಾಗದಿದ್ರೆ ಹೇಗೆ? ಅವ್ರು ಹೇಳ್ತಾರೆ, ನಮ್ಮ ದೇಹದಲ್ಲಿ ಕೂಡ ಪ್ಯೂರೆಸ್ಟ್ ಪಾರ್ಟ್ ಆಫ್ ಅವರ್ ಬಾಡಿ ಅಮಲಂ, ಪ್ಯೂರ್ ಎವರ್ ಪ್ಯೂರ್, ಸದಾ ನಿರ್ಮಲ ಸ್ವಚ್ಛವಾಗಿರತಕ್ಕಂಥದ್ದು ಯಾವುದು ಅಂದರೆ ಕಣ್ಣು. ಎಲ್ಲ ಸೋಪಾಗಿ ತೊಳಿತೇವೆ, ಕಣ್ಣಿಗೆ ಸೋಪಾಗಿ ತೊಳೆಯೋದು ಬೇಡ. ಅದಕ್ಕೆ ಏನೂ ತೊಳಿದೇ ಇದ್ರು ಕಣ್ಣಿನಲ್ಲಿ ಒಂದು ಸಣ್ಣ ಕಸ ಕಣ ಬಿದ್ದರೂ ಕೂಡಲೇ ಒಳಗಿನಿಂದ ಟ್ಯಾಪ್ ಆನ್ ಆಗುತ್ತೆ, ನೀರು ಇಳಿಯುತ್ತದೆ, ತೊಳೆದು ಹೊರಗಾಕ್ಬಿಡುತ್ತೆ. ಸೊ ಕಣ್ಣು ಅನ್ನೋದು ಎವರ್ ಪ್ಯೂರ್. ಅದು ನಮ್ಮ ಕಣ್ಣೇ ನಿರ್ಮಲ, ಭಗವಂತನ ಕಣ್ಣು ಎಷ್ಟು ನಿರ್ಮಲ ಇರಬೇಕು ರೀ? ಅದು
ಅದನ್ನು ಆ ಕ್ವಾಲಿಟಿಗಳನ್ನು ಅದೇ ಶಬ್ದಗಳನ್ನು ಹಾಕಿ ನೆನಪಿಸ್ತಾರೆ. ನಿಮ್ಮ ದೇಹದಲ್ಲಿ ಕೂಡ ಅತ್ಯಂತ ಸ್ವಚ್ಛವಾದ ಭಾಗ ಅಂದ್ರೆ ಕಣ್ಣು, ಉಳಿದಲ್ಲೆಲ್ಲ ಕೊಳೆಯಾಗುತ್ತೆ, ಉಳಿದೆಲ್ಲ ವಾಸನೆ ಹೊಡೆಯುತ್ತೆ, ತೊಳೆಯಬೇಕು. ಇದು ವಾಸನೆ ಹೊಡೆಯೋಲ್ಲ, ಇದನ್ನು ತೊಳೆಯಬೇಕಾಗಿಲ್ಲ, ಯಾಕಂದ್ರೆ ಇದು ಎಂದೂ ಕೊಳೆಯಾಗೋಲ್ಲ. ಯಾಕೆ ವಾಮನಾಯ ನಮೋ ನಮಃ, ಅಲ್ಲಿ ವಾಮನ ಕೂತ್ ಬಿಟ್ಟಿದ್ದಾನೆ, ಅವನು ಕೂತ್ ಮೇಲೆ ಮೈಲಿಗೆ ಆಗೋದು ಉಂಟ, ಅದು ಕೊಳೆಯಾಗೋದು ಉಂಟ. ಯತ್ ಶ್ರೀನಿಕೇತ ಮಮಲಂ ಕ್ಷಿಪತ, ಅಂಥ ನಮ್ಮ ಎಲ್ಲರ ಸೌಂದರ್ಯಕ್ಕೆ ಒಂದು ಕಣ್ಣಿನ ಸೌಂದರ್ಯಕ್ಕೆ ನೆಲೆಯಾದಂತಹದ್ದು ಅಥವಾ ದೃಷ್ಟಾಂತವಾಗಿರತಕ್ಕಂಥದ್ದು ಅರವಿಂದ ತಾವರೆ. ಅಂಥ ತಾವರೆ ಹೂವನ್ನು ತಿರಸ್ಕರಿಸುವ ಸೌಂದರ್ಯ, ಅಂಥ ಅರಳುಗಣ್ಣಿನಿಂದ ನಮ್ಮನ್ನು ನೋಡು, ನಿಮ್ಮ ಅನುಗ್ರಹ ದೃಷ್ಟಿಯಿಂದ ನಾವು ನಿನ್ನನ್ನು ನೋಡುವಂತಾಗಲಿ. ಇದು ಬಹಳ ಎರಡೇ ಶ್ಲೋಕ ಆದರೂ ಕೂಡ ಇದನ್ನು ಮನನ ಮಾಡ್ತಾ ಹೋದರೆ ಅಥವಾ ನೀವು ಇದನ್ನ ಮೆಡಿಟೇಷನ್ನಲ್ಲಿ ಬಳಸಿಕೊಂಡ್ರೆ ಒಳಗಿನಿಂದ ಒಂದು ಹೊಸ ಪ್ರಪಂಚ ತೆರೆಕೊಳ್ಳುತ್ತೆ. ಸೊ ಒಂಥರ ಇದನ್ನು ನಾವು, ಇದು ಮೆಡಿಟೇಷನ್ ಮಾಡುವವರಿಗೆ ಒಂಥರ ಫೀಲಿಂಗ್. ಇದು ಯಾವ ರೀತಿ ಚಿಂತನೆ ಮಾಡಬೇಕು ಒಳಗೆ, ನಮಗೆ ಒಳಗೆ ಚಿಂತನೆ ಮಾಡಲಿಕ್ಕೆ ಬರುತ್ತೆ ಅನ್ನೋದೇ ಮರೆತು ಹೋಗಿದೆ. ನಮ್ಮ ಚಿಂತನೆ ಎಲ್ಲ ಹೊರಗಿಂದ ಹೊರಗೆ, ಒಳಗೆ ಚಿಂತನೆ ಮಾಡುವ ಏನು ಚಿಂತನೆ ಮಾಡಬೇಕು ಅಂತ ಗೊತ್ತಿಲ್ಲ. ಬಹಳ ಅಂದರೆ ಹೊರಗೆ ನೋಡಿದ್ದನ್ನೇ ಒಳಗೂ ಚಿಂತನೆ ಮಾಡೋದ್ಕೊಂಡ್ಬಿಟ್ಟು, ಇಲ್ಲದೆ ಒಳಗೆ ಬೇರೆ ವಿಷಯವೇ ಇಲ್ಲ ನಮಗೆ. ಅವನು ಒಬ್ಬ ಹುಡುಗ ಚಿಂತನೆ ಮಾಡುವಂತಂದ್ರೆ ಕಾಲೇಜಿಗೆ ಹೋಗೋ ಹುಡುಗನ ಹತ್ರ, ಏ ಇಲ್ಲಪ್ಪ ಕಣ್ಮುಚ್ಚಿ ಧ್ಯಾನ ಮಾಡಬೇಕು, ಕಣ್ಮುಚ್ಚಿ ಕೂತ್ಕೋತಾನೆ ಅವನು, ಕ್ಲಾಸ್ಮೇಟ್ ಹುಡುಗಿ ಕಾಣಿಸ್ತಾಳೆ, ದೇವರು ಕಾಣಿಸೋಲ್ಲ. ಯಾಕೆಂದ್ರೆ ನಾವು ಹೊರಗಿದ್ದೇ ಕಾಣುವುದು, ಒಳಗಿನಿಂದ ಚಿಂತನೆ ಮಾಡುವುದನ್ನು ನಾವು ಎಂದೋ ಮರೆತು ಬಿಟ್ಟಿದ್ದೇವೆ, ಮತ್ತು ಅದು ಸಾಧ್ಯ ಅನ್ನೋ ಕಲ್ಪನೆಯನ್ನು ಕಳ್ಕೊಂಡಿದ್ದೇವೆ. ಅದರ ಸಾಧ್ಯತೆಯನ್ನು ವ್ಯಾಸರು ನಮಗೆ ಕೊಟ್ಟರು. ಇದರಲ್ಲಿ ಹೇಳಿದ ಹಾಗೆ ಯೋಚನೆ ಮಾಡು, ನನ್ನ ಒಳಗಿನ ಪ್ರಪಂಚ ಎಲ್ಲ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ, ಆಮೇಲೆ ಹೊರಗಿರೋದು ಬೇಡವಾಗುತ್ತೆ. ಇಷ್ಟು ಅದ್ಭುತವಾಗಿದೆ, ಇನ್ನರ್ ವರ್ಲ್ಡ್ ಈಸ್ ಮೋರ್ ವಂಡರ್ಫುಲ್ ದ್ಯಾನ್ ಎಕ್ಸ್ಟರ್ನಲ್ ಒನ್.